ನಮಸ್ಕಾರ ಕೊರೋನಾ ಭಯದ ನಡುವೆಯೇ ಲಾಕ್ಡೌನ್ ಸಡಿಲಿಕೆ ಮಾಡಲಾಗಿದೆ ಬೆಂಗಳೂರು ನಗರದಲ್ಲಿ ವಾಹನ ಸಂಚಾರದಲ್ಲಿ ದಟ್ಟಣೆ ಕಂಡುಬಂದಿದೆ ಉಳಿದೆಡೆ ಮದ್ಯಕ್ಕಾಗಿ ಜನ ಸರದಿ ಸಾಲಿನಲ್ಲಿ ನಿಂತಿದ್ದು ಸಾಮಾನ್ಯವಾಗಿತ್ತು ಆದರೆ ಇಲ್ಲಿ ಸಾಮಾಜಿಕ ಅಂತರ ಸಂಪೂರ್ಣವಾಗಿ ಮಾಯವಾಗಿತ್ತು ಮಾಸ್ಕ್ ಹಾಕಿಕೊಂಡಿದ್ದರಿಂದ ಅಪಾಯದಿಂದ ನಾವು ಪಾರಾಗಬಹುದು ದೂರ ಇದ್ದೇವೆ ಅಪಾಯದಿಂದ ಅಂತ ಹೇಳುವುದು ಸಹಿತ ಅಷ್ಟು ಸುಲಭವಲ್ಲ ಲಾಕ್ಡೌನ್ ಸಡಿಲಿಕೆ ಸಂದರ್ಭದಲ್ಲಿ ಕೊರೋನಾ ವೈರಸ್ ವ್ಯಾಪಕವಾಗಿ ಹರಡಿದರೆ ಯಾರು ಹೊಣೆ ಲಾಕ್ಡೌನ್ ಸಡಿಲಿಕೆ ಸರ್ಕಾರದ ಉದ್ದೇಶವನ್ನು ಈಡೇರಿಸುತ್ತಾ ಇದೇ ಈ ಹೊತ್ತಿನ ದಿಕ್ಸೂಚಿ ಚರ್ಚಾ ವಿಷಯ ನಾನು ಗುರುಲಿಂಗಸ್ವಾಮಿ ಹೊಳಿಮಠ್ ರಾಜ್ಯಾದ್ಯಂತ ಇವತ್ತು ಲಾಕ್ಡೌನ್ ಸಡಿಲಗೊಳಿಸಲಾಗಿದೆ ಜನಜೀವನ ಸಹಜ ಸ್ಥಿತಿಗೆ ಬರ್ತಾ ಇದೆ ಆದರೆ ಲಾಕ್ಡೌನ್ ಸಂದರ್ಭದಲ್ಲಿ ಈ ಸಹಜತೆ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ ಕೆಲವರು ಈ ಸಡಿಲಿಕೆಯನ್ನು ಅಪಾಯಕಾರಿ ಅಂತ ಹೇಳಿದ್ದಾರೆ ಇನ್ನು ಕೆಲವರು ಗ್ರೀನ್ ಝೋನ್ಗಳಲ್ಲಿ ಈ ಸಡಿಲಿಕೆ ಅಗತ್ಯ ಇತ್ತು ಅಂತ ಪ್ರತಿಪಾದನೆ ಮಾಡಿದ್ದಾರೆ ಆದರೆ ಕೊರೋನಾ ವೈರಸ್ ಯಾವ ಝೋನ್ನಲ್ಲಿ ಹೇಗೆ ಹರಡುತ್ತೆ ಎಂಬುದು ಯಾರಿಗೂ ಗೊತ್ತಾಗೋದಿಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಅನಾಹುತಗಳು ಸಂಭವಿಸಿದರೆ ಕೊರೋನಾ ವ್ಯಾಪಕವಾಗಿ ಹರಡಿದ್ದೇ ಆದರೆ ಅದಕ್ಕೆ ಈ ಲಾಕ್ಡೌನ್ ಸಡಿಲಿಕೆ ಕಾರಣವಾಗುವ ಅಪಾಯವೂ ಇದೆ ಹಾಗಾದರೆ ಲಾಕ್ಡೌನ್ ಹೊರತುಪಡಿಸಿ ಕೊರೋನಾ ನಿಯಂತ್ರಣಕ್ಕೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬಹುದು ಆರ್ಥಿಕ ಆದಾಯಕ್ಕಾಗಿ ನಮ್ಮ ಮುಂದಿರುವ ಆಯ್ಕೆಗಳು ಯಾವುವು ಎಂಬುದರ ಕುರಿತಂತೆ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಇವತ್ತು ನಮ್ಮ ಮುಂದೆ ಇರುವಂತಹ ಮೊದಲ ಪ್ರಶ್ನೆ ಅಂತಂದರೆ ಈ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ನಾವು ಪ್ರಶ್ನೆಗಳನ್ನಿಟ್ಟುಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇವೆ ಈಗ ನಮ್ಮ ಮುಂದೆ ಮೊದಲ ಪ್ರಶ್ನೆ ಅಂತಂದರೆ ಕೊರೋನಾ ಭಯದಲ್ಲಿ ಈ ಲಾಕ್ಡೌನ್ ಸಡಿಲಿಕೆ ಎಷ್ಟು ಸರಿ ಈ ಲಾಕ್ಡೌನನ್ನು ಸರಿಪಡಿಸಿರೋ ಸಡಿಲಗೊಳಿಸಿರೋ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರ ಸಂಪೂರ್ಣವಾಗಿ ಮಾಯವಾಗಿದೆ ಹಾಗಾದರೆ ಅಪಾಯ ಏನಾದರೂ ಕಂಡು ಬಂದರೆ ಜನರ ಜೀವನದಲ್ಲಿ ಆರೋಗ್ಯ ವಾಗಿದ್ದಂಥ ಜನ ಅನಾರೋಗ್ಯ ಪೀಡಿತರಾದರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಇವತ್ತು ದಿಕ್ಸೂಚಿ ಕಾರ್ಯಕ್ರಮವನ್ನು ಆರಂಭಿಸೋಣ ಮೊದಲಿಗೆ ಈಗ ನಮ್ಮ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಸಂಗಮೇಶ್ ಕೊಳ್ಳೆಯವರ ತಜ್ಞ ವೈದ್ಯರು ಸಂಗಮೇಶ್ ಕೊಳ್ಳಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆಯೇ ನಮ್ಮ ಹೂಡಿಕೆ ತಜ್ಞರಾದಂತಹ ರುದ್ರಮೂರ್ತಿಯವರು ನಮ್ಮನ್ನು ನೇರ ಸಂಪರ್ಕವಾಗಿ ಸಂಪರ್ಕದಲ್ಲಿದ್ದಾರೆ ಜಾಯಿನ್ ಆಗ್ತಿದ್ದಾರೆ ಈ ಸಡಿಲಿಕೆ ಬಗ್ಗೆ ಸಡಿಲಿಕೆಯಿಂದ ಆರ್ಥಿಕ ಆದಾಯ ಸಂಪನ್ಮೂಲಕ್ಕೆ ಯಾವ ರೀತಿ ರಾಜ್ಯ ಸರ್ಕಾರ ಪ್ರಯತ್ನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ರುದ್ರಮೂರ್ತಿಯವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ರುದ್ರಮೂರ್ತಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ನಾವು ಮೊದಲ ಪ್ರಶ್ನೆ ಇಟ್ಟುಕೊಂಡು ಡಾಕ್ಟರ್ ಕೊಳ್ಳಿ ಕೊಳ್ಳಿಯವರ ಜೊತೆಗೆ ತಮ್ಮ ಚರ್ಚೆಯನ್ನು ಆರಂಭಿಸೋಣ ಕೊಳ್ಳಿ ಕೊಳ್ಳಿಯವರ ಈ ಸಡಿಲಿಕೆ ಲಾಕ್ಡೌನ್ ಸಂದರ್ಭದಲ್ಲಿ ಅಗತ್ಯ ಇತ್ತ ಅಥವಾ ಎಷ್ಟು ಸರಿ ಇದು ರಾಜ್ಯ ಸರ್ಕಾರದ ಕ್ರಮ ಈ ಒಂದು ಸಡಿಲಿಕೆ ಅಥವಾ ಈ ಲಾಕ್ಡೌನ್ ಟೋಟಲ್ ಸಡಿಲಿಕೆ ಏನಿದೆ ಸರ್ಕಾರದಕ್ಕಿಂತ ಸಾಮಾಜಿಕ ಜವಾಬ್ದಾರಿ ಅಥವಾ ಸಾರ್ವಜನಿಕ ಜವಾಬ್ದಾರಿ ಜಾಸ್ತಿ ಆಗ್ತದೆ ಇದು ಸರಿ ಅಂತ ಹೇಳೋಕ್ಕಾಗಲ್ಲ ನಾವು ಆರೋಗ್ಯ ದೃಷ್ಟಿಯಿಂದ ವಿಚಾರ ಮಾಡೋದಾದರೆ ಇದು ತಪ್ಪಾಗ್ತದೆ ಯಾಕಂತಂದರೆ ನಾವು ಈಗ ಇಂಗ್ಲೆಂಡ್ ನಂಬರ್ಗಳನ್ನು ನಿನ್ನೆದು ಇಂಗ್ಲೆಂಡ್ ನಂಬರ್ಗಳನ್ನು ನೋಡಿದರೆ ಒಂಬತ್ತು ಸಾವಿರ ಹೊಸ ಕೇಸ್ಗಳು ಕಂಡಿಡಿದಾರೆ ನಿನ್ನೆ ಒಂದೇ ದಿವಸ ಒಂದೇ ದಿನದಲ್ಲಿ ಒಂಬತ್ತು ಸಾವಿರ ಕೇಸ್ಗಳು ಈಗ ಒಂದು ನಮ್ಮ ದೇಶಕ್ಕಿಂತ ಜಾಸ್ತಿ ಇರೋ ನಂಬರ್ಗಳು ಅಂದರೆ ಕಮ್ಯುನಿಟಿ ಸ್ಪ್ರೆಡ್ ಅಲ್ಲಿ ಆಗ್ತಾ ಇದೆ ಇಂಗ್ಲೆಂಡಲ್ಲಿ ಅದೇ ಥರ ಏನಾದರೂ ನಮಗೆ ನಮ್ಮ ದೇಶದೀಗ ನಂಬರ್ಸ್ ನಾವು ಏನು ನೋಡ್ತಾ ಇದ್ದೀವಲ್ಲ ಈಗ ಕೊರೋನಾ ಪಾಸಿಟಿವ್ ಇರೋ ಕೇಸಸ್ಗಳನ್ನು ಅಲ್ಲಿ ನಂಬರ್ಸ್ ಏನಾದರೂ ಇವತ್ತು ನಮ್ಮ ನಂಬರ್ಸ್ಗೆಲ್ಲ ಕನೆಕ್ಟಿವಿಟಿ ಇದೆ ಕನೆಕ್ಟಿವಿಟಿ ಅಂದರೆ ಈಗ ಐದುನೂರ ಚಿಲ್ಲರ ಇರೋ ನಂಬರ್ ಪೇಷಂಟು ನೂರ ನಲ್ವತ್ತರ ಜೊತೆ ಕಾಂಟ್ಯಾಕ್ಟ್ ಇರೋದು ಅಂದರೆ ಇನ್ನು ಸ್ಟೇಜ್ ಟೂ ಅಲ್ಲಿರೋ ಒಂದು ಡಿಸೀಸ್ ನಮ್ಮ ಏನು ಕರ್ನಾಟಕದಲ್ಲಿ ಸೊ ಈ ನಂಬರ್ಗೆ ನಮಗೆ ಒಂದು ನೆಟ್ವರ್ಕ್ ಇದೆ ಅಂದರೆ ನೆಟ್ವರ್ಕ್ ಸಿಗ್ತಾ ಇದೆ ಆ ನಂಬರ್ಗಳು ನೆಟ್ವರ್ಕ್ ಸಿಗದೆ ಇದ್ರೆ ಅದು ಕಮ್ಯುನಿಟಿ ಸ್ಪ್ರೆಡ್ ಅಂತೀವಿ ಓಕೆ ಆ ಕಮ್ಯುನಿಟಿ ಸ್ಪ್ರೆಡ್ ಹೋದಾಗ ನಮಗೆ ಇದು ಭಯಾನಕವಾಗಿ ಕಾಣಿಸೋ ಒಂದು ರೋಗ ಯಾಕಂದ್ರೆ ಇಂಗ್ಲೆಂಡಲ್ಲಿ ನಿನ್ನೆ ಒಂದೇ ದಿನ ಒಂಬತ್ತು ಸಾವಿರ ಪಾಸಿಟಿವ್ ಬರ್ತವೆ ಅದು ನಮಗೆ ಒಂದು ಮಾರ್ಗದರ್ಶನ ಆಗುತ್ತೆ ಅಥವಾ ನಮ್ಗೆ ಒಂದು ದಾರಿದೀಪ ಆಗುತ್ತೆ ಒಂದು ದಾರಿದೀಪ ಎಚ್ಚರಿಕೆಯನ್ನ ಎಚ್ಚರಿಕೆಯನ್ನು ವಹಿಸೋದು ಬಹಳ ಮುಖ್ಯ ಇವತ್ತು ಬಹಳ ನಾನು ರೋಡಲ್ಲಿ ಬರ್ಬೇಕಾದ್ರೆ ಮದ್ಯದ ಅಂಗಡಿ ಮುಂದೆ ಹೋಗ್ತಾ ಇದ್ದೆ ಮದ್ಯದ ಅಂಗಡಿ ಮುಂದೆ ಹೋಗಬೇಕಾದ್ರೆ ಅಲ್ಲಿ ಏನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಲಿಲ್ಲ ಅಲ್ಲಿ ಯಾವುದು ಮಾಸ್ಕ್ ಹಾಕ್ತಾ ಇಲ್ಲ ಸೊ ನಾವು ಏನು ಹೇಳ್ತೇವೆ ಅಂದ್ರೆ ಸರ್ಕಾರಕ್ಕೆ ಇಂಥ ಒಂದು ಮದ್ಯದ ಅಂಗಡಿಗೆ ಈಗ ಡೆಲ್ಲಿಯಲ್ಲಿ ಮದ್ಯದಂಗಡಿಯನ್ನು ಕ್ಲೋಸ್ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಬಹಳ ಮದ್ಯದ ಅಂಗಡಿ ಯಾರು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾ ಇಲ್ಲ ಅಂಥ ಮದ್ಯದ ಅಂಗಡಿನ ಕ್ಲೋಸ್ ಮಾಡಿದ್ದಾರೆ ಸೊ ಆ ಥರ ಇರೋ ಮದ್ಯದ ಅಂಗಡಿನ ಇವರು ಲೈಸೆನ್ಸ್ ರದ್ದು ಮಾಡಬೇಕು ಇಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡಬೇಕು ಅಂದರೆ ಕ್ಲೋಸ್ ಮಾಡಿಸ್ಬೇಕು ಅಲ್ಲ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವೇ ಇಲ್ಲದಂಥ ಪರಿಸ್ಥಿತಿ ಇದೆ ಎಷ್ಟು ಜನ ಪೊಲೀಸರ ಪೊಲೀಸರಲ್ಲಿ ಇಲ್ಲ ಪೊಲೀಸರ ನಿಯೋಜನೆ ಮಾಡೋದಕ್ಕಿಂತ ನಾವು ಸಾರ್ವಜನಿಕ ಜವಾಬ್ದಾರಿ ಆಗತ್ತಿದ್ದು ಅದೇ ಒಂದು ಒಂದು ಎರಡು ಎರಡು ವಿಷಯಗಳು ಬರ್ತವೆ ಸ್ವಾಮಿ ಅವರೇ ಒಂದು ಏನಂತಂದರೆ ಮದ್ಯವನ್ನು ನಾವು ಕೊಡದೇ ಇದ್ರೆ ಈಗ ಅಲ್ಕೋಹಾಲ್ ವಿಡ್ರಾಲ್ ಸಿಂಟಮ್ಸ್ ಅಂತೀವಿ ಪೇಷಂಟ್ಸ್ಗೆ ಅಲ್ಕೋಹಾಲ್ ವಿತ್ಡ್ರಾಲ್ ಸಿಂಟಮ್ಸ್ ಆಗ್ತವೆ ಪೇ ಆ ಏನು ರೋಗಿ ಇರ್ತಾನೆ ಅಲ್ಕೋಹಾಲ್ ಮೇಲೆ ಡಿಪೆಂಡೆಂಟ್ ಇರ್ತಾನೆ ಈಗ ಮೂವತ್ತು ವರ್ಷ ಹದಿನೈದು ವರ್ಷ ಕುಡಿದಿರೋರು ಅಲ್ಕೋಹಾಲ್ ಸಿಂಟಮ್ಸ್ ಇಂದ ಸುಸೈಡ್ ಮಾಡ್ಕೋ ಚಾನ್ಸಸ್ ಇರ್ತಾನೆ ಸೊ ಈ ಒಂದು ಅಂಗಡಿ ಓಪನ್ ಮಾಡೋದ್ರಿಂದ ಒಂದು ಕಡೆ ನೋಡಿದರೆ ಹಿತ ರೋಗ ರೋಗಿಗಳ ಹಿತದೃಷ್ಟಿ ನೋಡಿದ್ರೆ ಅದು ಒಂದು ಅನುಕೂಲ ಆಗ್ತದೆ ಆ ಥರ ವಿತ್ಡ್ರಾವಲ್ ಸಿಂಟಮ್ಸನ್ನ ಕಡಿಮೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಎರಡನೇ ಹಿತದೃಷ್ಟಿ ಅಂದರೆ ನಮಗೆ ಎಕನಾಮಿಕ್ ಒಂದು ಬೂಸ್ಟಪ್ ಆಗ್ತದೆ ಬಟ್ ಆರೋಗ್ಯ ದೃಷ್ಟಿ ಕೊರೋನಾ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ನಾವು ಕಮ್ಯುನಿಟಿ ಸ್ಪ್ರೆಡ್ನ ಆದಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗಿಂದ ಸಾರ್ವಜನಿಕ ಜವಾಬ್ದಾರಿ ತಗೋಬೇಕು ಪೊಲೀಸರು ಅಥವಾ ಸರ್ಕಾರ ಇದಕ್ಕೇನೂ ಮಾಡೋಕ್ಕಾಗಲ್ಲ ಹೊಣೆ ಹೊಣೆಗಾರಿಕೆ ಮಾಡೋಕ್ಕಾಗಲ್ಲ ಈ ಒಂದು 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 ತಿಂಗಳು ಅಥವಾ ನಲ್ವತ್ತು ದಿನ ನಮಗೊಂಥರ ಡಿಸಿಪ್ಲಿನ್ ಕ್ಲಾಸ್ ಆಗಿದೆ ಕರೆಕ್ಟ್ ಒಂದು ಡಿಸಿಪ್ಲಿನ್ ಕ್ಲಾಸ್ ನಮ್ಮ ಸರ್ಕಾರ ತಗೊಂಡಿದೆ ಅದಕ್ಕೆ ನಾವು ಮದ್ಯದಂಗಡಿಗಳನ್ನು ತೆರೆಯುವ ಮೂಲಕ ಆ ಡಿಸಿಪ್ಲಿನ ಬ್ರೇಕ್ ಮಾಡಿದೆಯಾ ಸರ್ಕಾರ ಅಂತ ಸರ್ಕಾರಕ್ಕಿಂತ ನಾವು ಸಾರ್ವಜನಿಕರು ಬ್ರೇಕ್ ಇದ್ದೀವಿ ಅನ್ಸತ್ತೆ ನಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತದೆ ಇಲ್ಲಿ ಯಾಕಂತಂದರೆ ಇಂಗ್ಲೆಂಡಲ್ಲಿ ಏನಾಗ್ತದೆ ಇಂಗ್ಲೆಂಡು ಅಥವಾ ಅಮೇರಿಕಾ ಭಾಳ ವೆಲ್ ಎಜುಕೇಟೆಡ್ ಅವು ಅವರಿಗೆ ಏನಂತಂದರೆ ಒಂದು ಡಿಸಿಪ್ಲಿನ್ ಅನ್ನೋದು ಹುಟ್ಟುತ್ತಾ ಬಂದುಬಿಡುತ್ತೆ ನಮ್ಮ ದೇಶದಲ್ಲಿ ನಾವು ಕಲಿತಾ ಇದ್ದೀವಿ ಕಲಿಯೋದು ಭಾಳ ಇದೆ ಅದಕ್ಕೆ ನಾವೇನು ಹೇಳ್ತೀವಿ ಈಗ ಕೊರೋನಾದ ನಲವತ್ತು ದಿನ ಮನೆಯಲ್ಲಿರೋದರಿಂದ ನಮಗೆ ಜನಕ್ಕೆ ಒಂದು ಡಿಸಿಪ್ಲಿನ್ ಕಲ್ತಿದ್ದೀವಿ ಸೊ ಅದಕ್ಕೆ ಸೋಷಿಯಲ್ ಡಿಸ್ಟೆನ್ಸಿಂಗು ಮತ್ತು ಮಾಸ್ಕ್ ಹಾಕದೇ ಇದ್ದವರಿಗೆ ಫೈನ್ ಹಾಕೋದು ಅಥವಾ ಸೋಷಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡದೇ ಇದ್ದವರಿಗೆ ಫೈನ್ ಹಾಕೋದು ಇಲ್ಲಿಕ ಅಂಗಡಿ ಅವರಿಗೂ ಒಂದು ಕ್ಲಿಯರಾಗಿ ಏನಂದರೆ ಸ್ಯಾನಿಟೈಸರ್ ಯೂಸ್ ಮಾಡೋದನ್ನು ಅಲ್ಲಿ ಸ್ಯಾನಿಟೈಸರ್ ಎಲ್ಲರಿಗೂ ಯಾರು ಎಂಟ್ರಿ ಹಾಕ್ತಾರೆ ಅವರಿಗೆ ಸ್ಯಾನಿಟೈಸರ್ ಯೂಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಆಮೇಲೆ ನಾ ಜನರಲ್ಲಿ ಕರ್ನಾಟಕ ಜನರಲ್ಲಿ ಏನು ವಿನಂತಿ ಮಾಡ್ಕೊಳ್ತೀನಿ ಅಂದರೆ ಇವತ್ತು ಯಾವುದೇ ಒಂದು ರೋಗಗಳಿದ್ದರೆ ನೀವು ಆನ್ಲೈನ್ ಕನ್ಸಲ್ಟೇಷನ್ ಹೋಗಿ ಚಿಕ್ಕ ಚಿಕ್ಕ ರೋಗ ಇದ್ದರೆ ಎಲ್ಲರೂ ಈಗ ಮಧ್ಯದ ಅಂಗಡಿ ಅಷ್ಟೇ ಅಲ್ಲ ಈಗ ಹಾಸ್ಪಿಟ್ಲ್ಗೆ ಬರೋದಂದರೆ ಅಂದರೆ ಸೋಮವಾರ ಲಾಕ್ಡೌನ್ ಓಪನ್ ಆಗಿದೆ ಅಂಥೇಳಿ ಹಾಸ್ಪಿಟ್ಲ್ ಹೇಳಿ ಹೇಳ್ಕೊಂಡು ಸುಮ್ಮನೆ ನೆಪ ಹೇಳ್ಕೊಂಡು ಬರೋದು ಅರ್ಥ ಅಲ್ಲ ಈಗ ಯಾವುದೋ ಒಂದು ಜ್ವರ ಇರ್ತದೆ ಕೆಮ್ಮು ಇರ್ತದೆ ಈಗ ಎಲ್ಲ ಹಾಸ್ಪಿಟ್ಲ್ಗಳು ಈಗ ನಾನು ಒಂದು ಹಾಸ್ಪಿಟ್ಲ್ ಓನರ್ ಇರೋದ್ರಿಂದ ಎಲ್ಲ ಹಾಸ್ಪಿಟ್ಲ್ಗಳು ಆನ್ಲೈನ್ ಕನ್ಸಲ್ಟೇಷನ್ ಸ್ಟಾರ್ಟ್ ಮಾಡಿದ್ದಾವೆ ನೀವು ಆನ್ಲೈನ್ ಕನ್ಸಲ್ಟೇಷನ್ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಈ ಒಂದು ಸಮಯದಲ್ಲಿ ಅಂತ ಓಕೆ ರುದ್ರಮೂರ್ತಿಯವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ರುದ್ರಮೂರ್ತಿಯವರೇ ಈಗ ಆರ್ಥಿಕ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಈ ಸಡಿಲಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತೆ ಈ ಸಡಿಲಿಕೆ ಎಷ್ಟು ಸರಿ ಅಂತ ನಿಮ್ಮ ಅಭಿಪ್ರಾಯವನ್ನು ಕೇಳೋದಕ್ಕೆ ಇಷ್ಟ ಪಡ್ತೀನಿ ನೋಡಿ ಇದು ತುಂಬಾ ಸಿಂಪಲ್ಲು ಜೀವನ ಮತ್ತು ಜೀವ ಅಥವಾ ಹೆಲ್ತ್ ಮತ್ತೆ ವೆಲ್ತ್ ಅಂತ ಹೇಳ್ತೀನಿ ಇದರ ಎರಡರ ನಡುವೆ ನೇರವಾದ ಸಂಘರ್ಷ ಇದೆ ಇಲ್ಲಿ ನೀವು ಒಂದು ಕಡೆ ಹೆಲ್ತ್ ಕಾಪಾಡ್ಕೋಬೇಕು ಅಂದ್ರೆ ವೆಲ್ತ್ ಬಿಡಬೇಕಾಗತ್ತೆ ಇಲ್ಲ ನಾವು ವೆಲ್ತ್ ಅಥವಾ ಆರ್ಥಿಕ ಪರಿಸ್ಥಿತಿಯನ್ನು ನೋಡ್ತೀರಾ ಅಂದರೆ ಹೆಲ್ತ್ ಬಿಡಬೇಕಾಗತ್ತೆ ಎರಡನ್ನೂ ಕೂಡ ಸಮಗ್ರವಾಗಿ ನೋಡಿಕೊಂಡು ತೂಗಿಸ್ಬೇಕು ಅಂದ್ರೆ ಖಂಡಿತವಾಗ್ಲೂ ಬರೀ ಸರ್ಕಾರ ಅಲ್ಲ ಇವಾಗ ತಾನೇ ಡಿಸ್ಕಶನ್ ಅಲ್ಲಿ ನಾನು ಕೇಳ್ತಾ ಇದ್ದೆ ಜನರ ಕರ್ತವ್ಯ ಆಗಿರ್ಬೋದು ಸರ್ಕಾರದ ಕರ್ತವ್ಯವಾಗಿರ್ಬೋದು ಹಾಗೂ ಇಲ್ಲಿ ಕಂಪ್ಲೀಟ್ ಒಂದು ಟೀಮ್ ಎಫರ್ಟ್ ಖಂಡಿತವಾಗ್ಲೂ ಬೇಕಾಗುತ್ತೆ ನೋಡಿ ಇವಾಗಿರುವ ಲೇಟೆಸ್ಟ್ ಮಾಹಿತಿಯನ್ನ ತಾವು ತಗೊಳೋದಾದರೆ ಮೂವತ್ತೈದು ಲಕ್ಷಕ್ಕೂ ಅಧಿಕ ಕೇಸಸ್ಗಳು ಇಡೀ ವಿಶ್ವದಲ್ಲಿದ್ದರೆ ಭಾರತ ದೇಶದ ಕೇಸಸ್ಗಳು ನಲವತ್ತೈದು ಸಾವಿರದ ಐನೂರ ಕೇಸಸ್ಗಳಿಗೆ ಇವಾಗ ಆಲ್ರೆಡಿ ನಾವು ತಲುಪ್ತಾ ಇದ್ದೀವಿ ಇದೆಲ್ಲ ನನಗೇನು ಸೂಚಿಸ್ತಾ ಇದೆ ಅಂದ್ರೆ ಯಾವುದೇ ರೀತಿಯಾದ ಮದ್ದು ಇನ್ನ ಕರೋನಾ ವೈರಸ್ಗೆ ಕಂಡಿಡಿಯಕೆ ಇಲ್ಲ ನನಗೆ ತಿಳಿದಂಗೆ ಅಥವಾ ನಿಮ್ಮ ಡಾಕ್ಟರ್ ಅದನ್ನು ಖಂಡಿತವಾಗ್ಲೂ ಹೇಳಬಹುದು ಇದು ಇಮಿಡಿಯೇಟ್ ಆಗಿ ನಾಳೆ ನಾಡಿದ್ದು ಹೋಗುವಂತಹ ಕಾಯಿಲೆ ಅಂತೂ ಖಂಡಿತವಾಗ್ಲೂ ಅಲ್ಲ ಇದಕ್ಕಿರುವಂತಹ ಇವಾಗಿರುವಂತಹ ಮದ್ದೇನು ಅಂದರೆ ಎಲ್ಲರೂ ಮಾಸ್ಕನ್ನು ದಯವಿಟ್ಟು ಧರಿಸಿ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಕಾಪಾಡಿಕೊಳ್ಳಿ ಸ್ಯಾನಿಟೈಸರಿನ ಬಳಕೆಯನ್ನು ಅವಾಗವಾಗ ಕೈ ಸ್ಯಾನಿಟೈಸರ್ ಸ್ಯಾನಿಟೈಸರನ್ನು ಬಳಸಿ ಇದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಜೀವ ಮತ್ತು ಜೀವನದ ನೇರ ಸಂಘರ್ಷವಾಗಿದೆ ಹಾಗೂ ನನ್ನ ಪ್ರಕಾರ ನೀವು ಲಾಕ್ಡೌನನ್ನು ಇವಾಗ ಏನು ಹಂತ ಹಂತವಾಗಿ ಸಡಿಲಗೊಳಿಸಬೇಕು ಹಾಗೂ ಏನು ಇವತ್ತಿಂದ ಆಲ್ರೆಡಿ ಗ್ರೀನ್ ಝೋನ್ ಆರೆಂಜ್ ಝೋನ್ ರೆಡ್ ಝೋನ್ ಕಂಟೈನ್ಮೆಂಟ್ ಏರಿಯಾ ಈ ತರ ಏನು ಮಾಡ್ತಾ ಇದಾರೆ ಹಾಟ್ಸ್ಪಾಟ್ಗಳು ಇದೆಲ್ಲ ಏನು ಮಾಡಿದ್ದಾರೆ ಗ್ರೀನ್ ಝೋನ್ಗಳಲ್ಲಿ ಖಂಡಿತವಾಗ್ಲೂ ಏನು ಈ ಲಾಕ್ ಡೌನ್ ಸಡಿಲಿಕೆ ಮಾಡಿದ್ದಾರೆ ಮೋಸ್ಟ್ ಆಫ್ ದಿ ಆರ್ಟಿಕಲ್ಸ್ ಗಳಿಗೆ ಏನಿವಾಗ ಯಾವುದೇ ನಿರ್ಬಂಧನೆ ಇಲ್ಲದೇನೆ ಯಾವ ರೀತಿ ಅದನ್ನ ಮಾಡ್ತಾ ಇದ್ದಾರಲ್ಲ ಅದು ಖಂಡಿತವಾಗಲೂ ಆರ್ಥಿಕತೆಗೆ ಒಂದು ಚೇತರಿಕೆಯನ್ನು ಕೊಡುತ್ತೆ ಹಾಗೂ ಗುರು ಅವರೇ ಇಲ್ಲೇ ನೀವು ನೋಡ್ಬೋದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಹತ್ತತ್ರ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳು ವರ್ಷದ ಆದಾಯ ಕೇವಲ ನಿಮ್ಮ ಮದ್ಯ ಮಾರಾಟದ ಟ್ಯಾಕ್ಸಸ್ ಗಳಿಂದ ರಾಜ್ಯ ಸರ್ಕಾರಕ್ಕೆ ಬರುತ್ತೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಆದಾಯ ಇದು ಹತ್ತತ್ರ ಇಡೀ ಬಜೆಟ್ ಏನಿದೆ ಕರ್ನಾಟಕ ಬಜೆಟ್ ಏನಿದೆ ಅದರ ಹತ್ತತ್ರ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ರೆವಿನ್ಯೂ ಭಾಗವಾಗತ್ತೆ ಅಂದ್ರೆ ಈ ಟೋಟಲ್ ಅನ್ನ ತಾವು ನೋಡೋದಾಯ್ತು ಅಂದ್ರೆ ಎಸ್ಪೆಷಲಿ ಕರ್ನಾಟಕ ಸ್ಟೇಟ್ಗೆ ಇದು ಮೇನ್ ಇನ್ಕಮ್ ಸೋರ್ಸ್ ಆಗಿದೆ ಹಾಗಾಗಿ ಮದ್ಯವನ್ನು ಏನಿವಾಗ ಬಿಡ್ತಾ ಇದ್ದಾರೆ ಇದರಿಂದ ರೆವಿನ್ಯೂ ಖಂಡಿತವಾಗ್ಲೂ ರಾಜ್ಯದ ಬೊಗ್ಗಸಕ್ಕೆ ಏನ್ ಬರಬೇಕು ರೆವಿನ್ಯೂ ಅದು ಬರುತ್ತೆ ಆದ್ರೆ ನಾನು ಕೂಡ ಟಿವಿ ನಿಮ್ಮ ಟಿವಿಲೆ ನೋಡ್ತಾ ಇದ್ದೀನಿ ಅನೇಕ ವಿಚಾರಗಳನ್ನ ನೋಡೋದಾದ್ರೆ ತಿರುಪತಿ ತಿಮ್ಮಪ್ಪನೇನ ಇವತ್ತು ಈ ಎಣ್ಣೆ ಮದ್ಯ ಅಂಗಡಿ ಹತ್ರ ಬಂದ್ಬಿಟ್ಟಿದಾರ ಜನರು ಅವ್ರ ದರ್ಶನಕ್ಕೋಸ್ಕರ ಅಷ್ಟೊಂದು ಕ್ಯೂ ಮಾಡಿ ಕಾಯ್ತಾ ಇದಾರೆ ಅಂತ ನನಗೆ ಕಾಣಿಸ್ತಾ ಇದೆ ಹಾಗೂ ಎಷ್ಟು ಮುಗಿಬಿದ್ದಿ ಎಷ್ಟು ಕ್ಯೂ ಅಲ್ಲಿ ಜನರು ಇದ್ದಾರೆ ಅಂದ್ರೆ ಏನ್ ದೇವ್ರ ದರ್ಶನ ಮಾಡಕ್ ಬಂದಿದಾರಾ ಅಂತ ಅನ್ನಿಸ್ತಾ ಇತ್ತು ನನಗೆ ಸೊ ಇದರಿಂದ ನಾನೇನ್ ತಿಳ್ಕೋಬಹುದು ಪಾಪ ಇಲ್ಲಿ ಲಾಕ್ ಡೌನ್ ನೀವು ಟೋಟಲ್ ಆಗಿ ಲೆಕ್ಕ ಹಾಕಿದ್ರೆ ಮೊದಲನೇ ಲಾಕ್ಡೌನ್ ಹತ್ತತ್ರ ನಿಮ್ಗೆ ಇಪ್ಪತ್ತೊಂದು ದಿವಸ ಇತ್ತು ಎರಡನೇ ಲಾಕ್ ಡೌನ್ ಹತ್ತೊಂಬತ್ತು ದಿವಸ ಇತ್ತು ಒಟ್ಟಾರೆ ನಲವತ್ತು ದಿವಸ ಲಾಕ್ಡೌನ್ ಇದ್ರೂ ಕೂಡ ಲಾಕ್ಡೌನ್ ಡೌನ್ ಶುರು ಈ ಪಾನು ಗುಡ್ಕ ಮದ್ಯ ಇದಕ್ಕೆಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ರು ಮುಂಚೆನೆ ಹತ್ತತ್ರ ನಲವತ್ತಾರು ನಲವತ್ತೇಳು ದಿವಸ ಪಾಪ ಈ ಮದ್ಯ ಪ್ರಿಯರಿಗೆ ಮದ್ಯ ಪಾಪ ತೊಂದರೆ ಆಗ್ಬಿಟ್ಟಿತ್ತು ಸೊ ಎಲ್ಲರೂ ಕೂಡ ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನ ತಗೊಳೋದಿಕ್ಕೆ ಕ್ಯೂ ಅಲ್ಲಿ ಪಾಪ ನಿಂತುಕೊಂಡು ಪರಿಶ್ರಮ ಬಿದ್ದಿ ಕೊನೆದಾಗೂ ಪ್ರಸಾದವನ್ನ ಸ್ವೀಕರಿಸಿದಾರೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಅವ್ರ ಜೀವನವೂ ಕೂಡ ಪಾವನವಾಗಿರ್ಬೇಕು ಪ್ರಸಾದ ತಗೊಂಡ್ಮೇಲೆ ಕರೆಕ್ಟ್ ಸರ್ ಈಗ ನಾವು ಸರಿ ತಪ್ಪು ಅಥವಾ ಲಾಕ್ಡೌನ್ ಎಷ್ಟರ ಮಟ್ಟಿಗೆ ಸರಿ ಮತ್ತು ಎಷ್ಟರ ಮಟ್ಟಿಗೆ ಸರಿ ಅಲ್ಲ ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆ ಇಟ್ಕೊಂಡು ಚರ್ಚೆ ಮಾಡಿದ್ವಿ ಚರ್ಚೆಯಲ್ಲಿ ಇದು ಸರ್ಕಾರದ ಕ್ರಮ ಆದರೂ ಸಹಿತ ಸಾಮಾಜಿಕ ಜವಾಬ್ದಾರಿ ಅನ್ನುವಂಥದ್ದನ್ನು ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವರು ಹೇಳಿದರು ಮತ್ತು ಆರ್ಥಿಕವಾಗಿಯೂ ಸಹಿತ ಇದರಿಂದ ಸ್ವಲ್ಪ ಚೇತರಿಕೆ ಸಾಧ್ಯ ಅನ್ನುವಂತಹ ಮಾತನ್ನು ರುದ್ರಮೂರ್ತಿಯವರು ಹೇಳಿದರು ನಾವು ಮೊದಲ ಪ್ರಶ್ನೆಗೆ ಈಗ ಬಹುತೇಕವಾಗಿ ಉತ್ತರವನ್ನು ಕಂಡುಕೊಂಡಿದ್ವಿ ಮತ್ತು ಪರಿಹಾರವನ್ನು ಸಹಿತ ವೈದ್ಯರು ಮತ್ತು ಹೂಡಿಕೆ ತಜ್ಞರು ನೀಡಿದ್ದಾರೆ ಈಗ ಎರಡನೇ ಪ್ರಶ್ನೆಯನ್ನು ಮು ಮುಂದಿಟ್ಕೊಂಡು ನಾವು ಚರ್ಚೆಯನ್ನು ಆರಂಭಿಸೋಣ ಈಗ ಎರಡನೇ ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು ಏನಂತಂದರೆ ಲಾಕ್ಡೌನ್ ಸಡಿಲಿಕೆಯಿಂದ ಆಗುವಂತಹ ಲಾಭ ಎಷ್ಟು ನಷ್ಟ ಎಷ್ಟು ಅನ್ನುವಂಥದ್ದು ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಹಾಗಾದರೆ ರಾಜ್ಯ ಸರ್ಕಾರ ಇವತ್ತು ಸಡಿಲಿಕೆಯನ್ನು ಏನು ಮಾಡಿದೆ ಅದರಿಂದ ಲಾಭ ಆಗುತ್ತಾ ಅಥವಾ ನಷ್ಟ ಆಗುತ್ತಾ ಬಡವರು ಶ್ರಮಿಕರು ಏನಿದ್ದಾರೆ ಸಮಾಜದಲ್ಲಿ ಅವರ ಹೊಟ್ಟೆ ಮೇಲೆ ರಾಜ್ಯ ಸರ್ಕಾರ ಹೊಡಿತಾ ಇದೆಯಾ ಅವರ ವಿರುದ್ಧವಾಗಿ ಅವರ ಜೀವನವನ್ನು ಅವರ ಆರೋಗ್ಯವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಾರದೆ ರಾಜ್ಯ ಸರ್ಕಾರ ಈ ಸಡಿಲಿಕೆಯನ್ನು ಮಾಡಿದೆಯಾ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರನ್ನು ಕಾಡ್ತಾ ಇದೆ ಹಾಗೆಯೇ ಜನ ಬಹುತೇಕ ಜನ ಈ ಲಾಕ್ಡೌನ್ ಸಂದರ್ಭದಲ್ಲಿ ಮದ್ಯ ಸೇವನೆಯಿಂದ ದೂರ ಇದ್ದರೂ ಮದ್ಯವನ್ನು ಮರೆದರೂ ಸಹಿತ ಈಗ ಮದ್ಯ ಮಾರಾಟವನ್ನು ಆರಂಭ ಮಾಡೋ ಮೂಲಕ ಅವರಿಗೆ ಮತ್ತೆ ಮದ್ಯ ಸೇವನೆಗೆ ಪ್ರೇರಣೆ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ನಾವೀಗ ಚರ್ಚೆಯನ್ನು ಮುಂದುವರಿಸೋಣ ಈಗ ಡಾಕ್ಟರ್ ಕೊಳ್ಳಿಯವರವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಸಂಗಮೇಶ್ ಅವರೇ ಈಗ ಬಹಳಷ್ಟು ಜನ ನಲವತ್ತು ದಿನಗಳ ಕಾಲ ಮದ್ಯವನ್ನು ಬಹುತೇಕವಾಗಿ ತ್ಯಜಿಸಿಬಿಟ್ಟಿದ್ರು ಈಗ ಮತ್ತೆ ಮದ್ಯ ಮಾರಾಟ ಶುರುವಾಗಿದೆ ಇದರಿಂದ ಏನು ಸಾಧಕ ಬಾಧಕ ಏನು ಏನು ರಾಜ್ಯ ಸರ್ಕಾರ ಯಾವ ಲೆಕ್ಕಾಚಾರ ಇಟ್ಕೊಂಡಿದ್ದನ್ನು ಶುರು ಮಾಡಿದೆ ಈಗ ಈಗ ಸರ್ಕಾರ ತಮ್ಮ ರೆವೆನ್ಯೂ ಅಥವಾ ತಮ್ಮ ಎಕನಾಮಿಕ್ ಗ್ರೋತ್ ಸಲುವಾಗಿ ಇವನ್ನೆಲ್ಲ ಇದೆ ಇನ್ನೊಂದು ನಾನು ಎಚ್ಚರಿಸಕ್ಕೆ ಪ್ರಯತ್ನ ಪಡ್ತೀನಿ ಸರ್ಕಾರಕ್ಕೆ ಈ ಒಂದು ಮದ್ಯ ಮಾರಾಟ ಮಾಡೋದರಿಂದ ನಾವು ಅಸಿಂಟಮೆಟಿಕ್ ಕೇಸ್ ಅಂತೀವಿ ಕೊರೋನಾದ್ದು ಅಸಿಂಟಮೆಟಿಕ್ ಕೇಸು ಆ ಯಾವುದೋ ಒಬ್ಬ ಮನುಷ್ಯ ಯಾರೋ ಒಬ್ಬನ ಮಧ್ಯ ತಗೊಳಕ್ಕೆ ಹೋಗೋ ಜನ ಅವನಿಗೆ ಅಸಿಂಟಮೆಟಿಕ್ ಅಂದರೆ ಯಾವ ಒಂದು ರೋಗದ ಲಕ್ಷಣಗಳು ಇಲ್ಲದೆ ಇರೋ ಒಂದು ವ್ಯಕ್ತಿ ಅಲ್ಲಿದ್ದ ಅಂದರೆ ಅವನು ಆ ಸೋಷಲ್ ಡಿಸ್ಟೆನ್ಸಿಂಗು ಅಥವಾ ಮಾಸ್ಕು ಮತ್ತು ಆ ಒಂದು ಮೇಂಟೇನ್ ಮಾಡಲಿಲ್ಲ ಅಂದರೆ ಅವನು ಸಾವಿರಾರು ಜನಕ್ಕೆ ಒಂದು ಆ್ಯಕ್ಟಿವ್ ರೋಗವನ್ನು ಹರಡಿಸ್ಬೋದು ಯಾಕಂತಂದರೆ ನಿನ್ನೆ ಒಂದು ಸ್ಟ್ಯಾಟಿಸ್ಟಿಕ್ಸು ನಾನು ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ಏಳು ಕೋಟಿ ಇರೋ ಜನಕ್ಕೆ ಏಳು ಕೋಟಿ ಒಂದು ಏಳು ಕೋಟಿ ನಮ್ಮಂದ್ರೆ ಕರ್ನಾಟಕ ಜನಸಂಖ್ಯೆ ಕರ್ನಾಟಕದಲ್ಲಿ ಒಂದು ಜನಸಂಖ್ಯೆ ಏಳು ಕೋಟಿ ಜನಸಂಖ್ಯೆಗೆ ತೊಗೊಂಡ್ರೆ ಅದರಲ್ಲಿ ಪ್ಯಾಂಡಮಿಕ್ ಮೂರನೇ ಸ್ಟೇಜ್ ಹಂತಕ್ಕೆ ಹೋದಾಗ ನೀವು ಅರೌಂಡ್ ಹತ್ತು ಸಾವಿರ ಜನಕ್ಕೆ ನೀವು ಟೆಸ್ಟ್ ಮಾಡಿದ್ರೆ ನಾಲ್ಕು ಸಾವಿರ ಜನಕ್ಕೆ ಏನು ಲಕ್ಷಣಗಳಿರಲ್ಲ ಇನ್ನು ಆರು ಸಾವಿರ ಲಕ್ಷ ಜನಕ್ಕೆ ಲಕ್ಷಣಗಳಿರ್ತವೆ ಅಂದರೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ಬೋದು ಸೀನ ಸೀನೋದು ಇರ್ಬೋದು ಕೆಮ್ಮೋದಿರ್ಬೋದು ಜ್ವರ ಇರ್ಬೋದು ಈ ಆರು ಸಾವಿರ ಜನಕ್ಕೆ ಇರುತ್ತೆ ಇನ್ನು ನಾಲ್ಕು ಸಾವಿರ ಜನಕ್ಕೆ ಏನೂ ರೋಗದ ಲಕ್ಷಣಗಳಿರಲ್ಲ ಆ ಒಂದು ಸ್ಥಿತಿಯಲ್ಲಿ ಭಾಳ ಡೇಂಜರಸ್ ಸೊ ಕಮ್ಯುನಿಟಿ ಸ್ಪ್ರೆಡ್ಡಲ್ಲಿ ಏನಾದರೂ ಆ ಥರ ಜನಗಳು ಅಂದರೆ ಬಂದರೆ ನಮಗೆ ಆದರೂ ಟ್ರ್ಯಾಕ್ ಮಾಡೋಕ್ಕಾಗಲಿಲ್ಲ ಅಂದರೆ ಇಡೀ ಬೆಂಗಳೂರು ಈಗ ಇವತ್ತು ನಾವು ರೆಡ್ ಝೋನ್ ಗ್ರೀನ್ ಝೋನ್ ಆರೆಂಜ್ ಝೋನ್ ಅಂತ ಮಾಡಿದ್ದೀವಿ ಅದರಲ್ಲಿ ಯಾವ ಝೋನು ಇರಲ್ಲ ಒಂದೇ ಝೋನ್ ಇರುತ್ತೆ ರೆಡ್ ಝೋನ್ ಎಲ್ಲನೂ ರೆಡ್ ಝೋನ್ ಆಗಿ ಮಾಡಿ ಮಾಡಿ ಮಾಡಬೇಕಾಗತ್ತೆ ಏನಾದರೂ ರೆಡ್ ಝೋನಿಂದ ಮುಂದೆ ಪ್ಯಾಂಡಮಿಕ್ ಅಂದರೆ ಫೋರ್ತ್ ಸ್ಟೇಜಿಗೆ ಹೋದಾಗ ನಮ್ಮದು ಇದು ಏನು ಇಂದ ಏನು ರೆವೆನ್ಯೂ ಬರ್ತಾ ಇದೆಯಲ್ಲ ಸರ್ಕಾರಕ್ಕೆ ಆ ರೆವೆನ್ಯೂ ಎಲ್ಲ ಹೋಗಿ ಗಂಟು ಮೂಟಿಗೆ ಕಟ್ಟಿ ಇವರು ಒಂದು ಪ್ಯಾಂಡಮಿಕ್ ಕ್ಯೂರಿಂಗ್ ಅಂದರೆ ಐ ಸಿ ಯುಗೆ ಈಗಿಷ್ಟು ಇಷ್ಟೊತ್ತನ ನಮ್ಮ ರುದ್ರಮೂರ್ತಿ ಮೂರ್ತಿಯವರು ಹೇಳ್ತಾಯಿದ್ರು ತಿರುಪತಿ ಒಂದು ದರ್ಶನ ಒಂದು ಪ್ರಸಾದ ತೊಗೊತಾ ಇದ್ದಾರೆ ಅಂತ ಹೇಳ್ತಾಯಿದ್ರು ಏನು ಹೇಳ್ತೇನೆ ಅಂದರೆ ಮುಂದೆ ಸರ್ಕಾರಕ್ಕೆ ಇನ್ನೊಂದು ಎರಡು ವಾರ ಅಥವಾ ಹದ್ ಇಪ್ಪತ್ತು ದಿನ ಯಾಕಂದರೆ ಇದು ನೋವೆಲ್ ವೈರಸ್ ಕೊರೋನಾ ವೈರಸ್ ಏನಿದೆಯಲ್ಲ ಹೊಸಾ ಒಂದು ವೈರಸ್ ನೋವೆಲ್ ವೈರಸ್ ಅದು ಹೆಂಗೆ ರೂಪ ಬದಲಿಸುತ್ತೆ ಅಂತ ಗೊತ್ತಾಗಲ್ಲ ಯಾವ ರೀತಿ ಬಂದು ಅಟ್ಯಾಕ್ ಮಾಡುತ್ತೆ ಅಂತ ಗೊತ್ತಿಲ್ಲ ಈಗ ಹೊಸ ವೈರಸ್ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಸೊ ಅದಕ್ಕೆ ನಾವು ಏನಂತಂದ್ರೆ ಇದು ಏನಾದರೂ ಈ ತಿರುಪತಿ ಒಂದು ಪ್ರಸಾದ ತಗೊಳಕ್ಕೆ ಹೋಗ್ತಾ ಇದ್ರು ಜನ ಮುಂದೆ ಯಮನ ಯಮನದ ಒಂದು ಒಂದು ಏನಂದ್ರೆ ಒಂದು ಕೆಟ್ಟ ಆಟಗಳನ್ನು ನೋಡಬೇಕಾಗತ್ತೆ ಜನ ಸಾಯೋದು ಹುಳ ಹೆಂಗೆ ಒಂದು ಇರುವೆಗಳು ಸಾಯ್ತವೋ ಅಥವಾ ಫ್ಲೈಸ್ ಸಾಯ್ತವೋ ಸಾಯ್ತವೋ ಆ ಥರ ಜನ ಸಾಯೋದನ್ನು ನಾವು ನೋಡಬೇಕಾಗತ್ತೆ ಯಾಕಂತಂದರೆ ಇಂಗ್ಲೆಂಡ್ರೆ ಈಗ ರಾಜ್ಯ ಸರ್ಕಾರ ಏನು ಆದಾಯ ಗಳಿಸೋದಕ್ಕೆ ಹೋಗ್ತಾ ಇದೆ ಇದು ಕೇವಲ ವೈದ್ಯಕೀಯ ಇಕ್ವಿಪ್ಮೆಂಟ್ ಖರೀದಿಗೆವಾಗಿಯೇ ಬಳಕೆ ಮಾಡಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಬಹುದಾ ಅಂತ ಎಲ್ಲ ರೀತಿಯಿಂದ ಈಗ ಯಾಕೆ ಯಾಕೆ ಈ ವಿಚಾರ ಹೇಳ್ತೇನೆ ಅಂತಂದರೆ ಈಗ ಒಂದು ಫ್ಯಾಮಿಲಿಯಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಒಬ್ಬನು ಬ್ರೆಡ್ ವಿನ್ನರ್ ಅಥವಾ ಅಂದರೆ ಒಬ್ಬನ ಆದಾಯ ಏನಂದರೆ ಅವನು ದುಡಿಯೋನಿರ್ತಾನೆ ಇರ್ತಾನೆ ಅವನೇನಾದರೂ ಕೊರೋನಾ ಬಂದರೆ ಇಡೀ ಫ್ಯಾಮಿಲಿ ಸಫರ್ ಆಗುತ್ತೆ ಸೊ ಮುಂದೆ ಮುಂದಿನ ದಿನಮಾನಗಳಲ್ಲಿ ನಾವು ಇದನ್ನು ಪ್ಯಾಂಡಮಿಕ್ನ ತರ್ಡ್ ಸ್ಟೇಜ್ ಅಥವಾ ಫೋರ್ತ್ ಸ್ಟೇಜ್ ಆರೋಗ್ಯ ದೃಷ್ಟಿಯಿಂದ ತರಲಿಲ್ಲ ಅಂದರೆ ಮುಂದೆ ಈ ಆದಾಯ ಎಲ್ಲ ಒಂದು ಒಂದು ಗೋರ್ಮೆಂಟು ಒಂದು ಜಸ್ಟ್ ಆರೋಗ್ಯ ದೃಷ್ಟಿಯಿಂದ ಇಡಬೇಕಾಗತ್ತೆ ಸೊ ಅದಕ್ಕೆ ನಾನು ಮಾಡಬೇಕಾದಂತ ಅನಿವಾರ್ಯತೆ ಹೌದು ಯಮರಾಯನ ಒಂದು ವೃತ್ತಿ ನೋಡಬೇಕಾಗತ್ತೆ ಈ ತಿರುಪತಿದ್ ಬಿಟ್ಟು ಇನ್ನು ಯಮರಾಯನ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಅದು ಡಬ್ಲಿಂಗ್ ಟೈಮ್ ಈಗ ಹನ್ನೆರಡು ದಿನ ಇದೆ ಡಬ್ಲಿಂಗ್ ಟೈಮ್ ನಮ್ಮ ದೇಶದಲ್ಲಿ ಹನ್ನೆರಡು ದಿನ ಇದ್ದಿದ್ದು ಆರು ದಿನಕ್ಕೆ ಏಳು ದಿನಕ್ಕೆ ಬಂದರೆ ಈಗ ನಲವತ್ತೆರಡು ಸಾವಿರದಿದ್ದು ಎಂಬತ್ತೆರಡು ಸಾವಿರ ಇಮಿಡಿಯೇಟ್ ಆರು ದಿನದಲ್ಲಿ ಆಗಿಬಿಡುತ್ತೆ ಸೊ ಹಾಗೆ ಒಂದು ಈ ಒಂದು ಎಲ್ಲ ವಿಚಾರ ಆರೋಗ್ಯ ದೃಷ್ಟಿಯಿಂದ ಎಲ್ಲ ನೋಡಿದರೆ ಈ ಮದ್ಯ ಮಾರಾಟದ್ದು ಏನಂತಂದರೆ ಈಗ ಮೂವತ್ತು ದಿನ ಆದಮೇಲೆ ಸೈಕಾಲಜಿಕಲಿ ಅವರು ಬಿಟ್ಟಂತಾಗಿರ್ತಾರೆ ವಿಡ್ಡ್ರಾವಲ್ ಸಿಂಟಮ್ಸ್ ಬರೋದೆಲ್ಲ ಒಂದು ವಾರ ಹತ್ತು ದಿನದಲ್ಲಿ ಯಾವುದೇ ಒಂದು ರೋಗಕ್ಕೆ ವಿಡ್ರಾವಲ್ ಸಿಂಟಮ್ಸ್ ಬರೋದು ವಾರ ಹತ್ತು ದಿನಕ್ಕೆ ಈಗ ಮೂವತ್ತು ನಲ್ವತ್ತು ದಿನ ಆದಾಗ ನಾವು ಮದ್ಯ ಮಾರಾಟವನ್ನು ನಿಷೇಧ ಮಾಡ್ಬೋದಿತ್ತು ಸರ್ಕಾರ ಸೀರಿಯಸ್ ಆಗಿ ಮಾಡಿದರೆ ಅವರು ಯಾರು ಮದ್ಯವನ್ನು ಸೇವನೆ ಮಾಡ್ತಾ ಇದ್ರು ಅವರು ಟೋಟಲ್ ಆಗಿ ಬಿಟ್ಬಿಡ್ಬೋದಿತ್ತು ಯಾಕಂದರೆ ಈಗ ನಲವತ್ತಂದರೆ ಸೈಕಾಲಜಿಕಲ್ ಸಿಂಟಮ್ಸ್ ಜಾಸ್ತಿ ಇರ್ತವೆ ಅದು ಬಿಟ್ಟರೆ ಅದಕ್ಕೆ ಅಷ್ಟೊಂದು ಬೇಗ ಓಡಾಡಿಕೊಂಡು ಹೋಗಿ ತೊಗೊಳ್ಳೋದು ಮದ್ಯವನ್ನು ಖರೀದಿ ಯಾಕೆ ಮಾಡ್ತಾರೆ ಅಂದರೆ ಆ ಸೈಕಾಲಜಿಕಲ್ ಎಫೆಕ್ಟ್ ಇರುತ್ತೆ ಅವ್ರ ಮೇಲೆ ಮದ್ಯದ ಆದರೆ ಏನು ಉಳಿದಿದ್ದ ಸೈಡ್ ಎಫೆಕ್ಟ್ಸ್ ಏನಿರಲ್ಲ ಅಂದರೆ ವಿಡ್ರಾಲ್ ಸಿಂಟಮ್ಸ್ ಇರಲ್ಲ ತೊಗೊಳ್ಳೇಬೇಕು ಅನ್ನೋದು ಏನಿರಲ್ಲ ಇರಲ್ಲ ಇದು ಮೋರ್ ಆಫ್ ಅ ಸೈಕಾಲಜಿಕಲ್ ಇರುತ್ತೆ ನಲ್ವತ್ತು ದಿನಕ್ಕೆ ಓಕೆ ಈಗ ರುದ್ರಮೂರ್ತಿ ಅವರೇ ಈಗ ಆದಾಯ ಸಂಗ್ರಹಕ್ಕಾಗಿ ರಾಜ್ಯ ಸರ್ಕಾರ ಇದನ್ನು ಮಾಡಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಹಾಗಾದರೆ ಈ ಲಾಕ್ಡೌನ್ ಸಡಿಲಿಕೆ ಸಂದರ್ಭದಲ್ಲಿ ಇದನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಕ್ರಮಗಳಿದಾವೆ ನೀವು ಯಾವ ಸಲಹೆಗಳನ್ನ ಕೊಡ್ತೀರಿ ನೋಡಿ ಒಂದು ನಾವು ತಿಳ್ಕೊಬೇಕು ರೆವಿನ್ಯೂಗೆ ಮೇಜರ್ ಸೋರ್ಸಾಗಿ ಮಧ್ಯ ಇದ್ದರೂ ಕೂಡ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ಕೂಡ ಏನು ಯೋಚನೆ ಮಾಡಬೇಕಿಲ್ಲಿ ಅಂದರೆ ಈಗೇನು ರೆಡ್ ಝೋನ್ ಗಳಲ್ಲಿ ಯಾವುದೇ ರೀತಿಯಾದಂತಹ ಈ ಸಡಿಲಿಕೆಗಳೆಲ್ಲ ಆರೆಂಜ್ ಝೋನು ಅಥವಾ ಗ್ರೀನ್ ಝೋನು ಲಿಮಿಟೆಡ್ ಆಗಿ ಝೆಡ್ ಝೋನ್ ಮಾಡಿ ರೆಡ್ ಝೋನ್ ಅಲ್ಲಿ ಮಾಡಿದ್ದಾರೆ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಯಾವುದೇ ರೀತಿಯಾದ ಮಾರಾಟ ಆಗಬಾರ್ದು ಮದ್ಯ ಆಗಿರಬಹುದು ಅಥವಾ ಬೇರೆ ಯಾವುದೇ ಸಡಿಲಿಕೆಗಳನ್ನ ನಾವು ಮಾಡಬಾರ್ದು ಅಂತ ಏನ್ ಹೇಳ್ತಾ ಇದಾರೆ ತಾವು ಒಟ್ಟಾರೆ ಭಾರತ ದೇಶವನ್ನ ತಗೊಂಡ್ರೆ ಈ ಕಂಟೈನ್ಮೆಂಟ್ ಝೋನ್ಗಳಿಂದ ಎಷ್ಟು ಆದಾಯ ಬರ್ತಾ ಇದೆ ಯಾಕಂದ್ರೆ ಅದು ಸಂಪೂರ್ಣವಾಗಿ ನಿಂತೋಗಿದೆ ಅದನ್ನ ತಾವು ನೋಡೋದಾದ್ರೆ ಟ್ವೆಂಟಿ ಪರ್ಸೆಂಟ್ ಆಫ್ ನಮ್ಮ ಟೋಟಲ್ ಜಿ ಡಿ ಪಿ ಬರ್ತಾ ಇರೋ ಏರಿಯಾಗಳೆಲ್ಲ ಇವಾಗ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಬಂದಿದೆ ಅಂದ್ರೆ ಇನ್ನ ಮಿಕ್ಕಿರುವಂತಹ ಏರಿಯಾ ಯಾವ್ದಿದೆ ಈ ರೆಡ್ ಝೋನ್ ಆರೆಂಜ್ ಝೋನ್ ಮತ್ತೆ ಗ್ರೀನ್ ಝೋನ್ ಏನಿದೆ ಅದರಲ್ಲಿ ನೀವೇನ ಎಸ್ಪೆಷಲಿ ರೆಡ್ ಝೋನ್ ಅನ್ನ ವಾಪಸ್ ತೆಗೆದಿ ಆರೆಂಜ್ ಝೋನ್ ಅನ್ನ ತೆಗೆದ್ರೆ ಗ್ರೀನ್ ಝೋನ್ ಅಲ್ಲಿ ನಿಮಗೆ ಸಿಗದೆ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಅಂತ ಹೇಳ್ತಿದ್ದೀನಿ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ನಿಮ್ಗೆ ಕಂಟೈನ್ಮೆಂಟ್ ಝೋನು ರೆಡ್ ಝೋನು ಆರೆಂಜ್ ಝೋನ್ ಗಳಲ್ಲಿ ಬರ್ತಾ ಇದೆ ಈ ಗ್ರೀನ್ ಝೋನಿನ ಸಡಿಲಿಕೆ ಏನಿದೆ ಅದರಿಂದ ನಿಮ್ಗೆ ಎಷ್ಟು ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಬರ್ತಿದೆ ಅಂದ್ರೆ ತುಂಬಾ ಕಡಿಮೆ ಪ್ರಮಾಣ ನಾನು ಮಾತಾಡ್ತಿರೋದು ನ್ಯಾಷನಲ್ ಲೆವೆಲ್ ಅಲ್ಲಿ ಹೇಳ್ತಾ ಇದೀನಿ ಅತತ್ರ ಇದೇ ಸ್ಟಾಟಿಸ್ಟಿಕ್ಸ್ ನಿಮಗೆ ಕರ್ನಾಟಕ ರಾಜ್ಯದಲ್ಲೂ ಸಿಗುತ್ತೆ ಸೊ ಇದರಿಂದ ನಾನು ಏನ್ ಹೇಳಕ್ ಇಚ್ಛೆ ಪಡ್ತಿದ್ದೀನಿ ಅಂದ್ರೆ ಯಾವುದೇ ರೀತಿಯಾದ ಭಾರಿ ಪ್ರಮಾಣದ ರೆವಿನ್ಯೂ ನಿಮಗೆ ಖಂಡಿತವಾಗ್ಲು ನೀವು ಮಧ್ಯದಿಂದ ಆಗಿರಬಹುದು ಅಥವಾ ಬೇರೆ ಏನೇನು ಕೂಡ ಒಂದು ಕಡೆ ರೆವಿನ್ಯೂ ಅನ್ನ ತಾವು ನೋಡ್ತಾ ಇದೀರ ಅಂದ್ರೆ ಮತ್ತೊಂದು ಕಡೆ ನೋಡಿ ಈ ಕಂಟೈನ್ಮೆಂಟ್ ಝೋನ್ ಅಥವಾ ರೆಡ್ ಝೋನ್ ಗಳಲ್ಲಾಗಿರ್ಬೋದು ಅಥವಾ ಸುತ್ತಮುತ್ತಲಿರೋರಿಗೆ ಹರಡಿಕೆ ಆಗಿರಬಹುದು ಇದರ ಪ್ರಮಾಣ ಬಾರಿ ಇನ್ಕ್ರೀಸ್ ಅನ್ನ ನಾವು ಮುಂದಿನ ದಿನಗಳಲ್ಲಿ ನೋಡಬಹುದು ಅಂತ ನನಗನ್ನಿಸ್ತಾ ಇದೆ ಚೈನಾ ದೇಶದಲ್ಲಿ ಕರೋನಾ ವೈರಸ್ ಶುರು ಕೂಡ ಚೈನಾ ದೇಶದಲ್ಲಿ ಎಂಬತ್ತು ಸಾವಿರ ಕೇಸಸ್ಗಳು ಎಷ್ಟು ಬೇಗ ತಲುಪ್ಬಿಡ್ತು ಆದ್ರೆ ಎಂಬತ್ತು ಸಾವಿರ ಕೇಸಸ್ ತಲುಪಾದ ನಂತರ ಅದ್ರ ಮೇಲೆ ಹೋಗೋದಕ್ಕೆ ತುಂಬಾ ಟೈಮ್ ತಗೊಳ್ತು ತುಂಬಾ ಚೆನ್ನಾಗಿ ಚೈನಾ ದೇಶದಲ್ಲಿ ಕರೋನಾ ವೈರಸ್ ಅನ್ನ ತಡೆಗಟ್ಟಿದ್ರು ಟ್ರಾಫಿಕ್ ಕಂಟ್ರೋಲ್ಗೆ ಅವರು ಪೊಲೀಸ್ ಗಳನ್ನ ಬಳಸ್ತಾ ಇಲ್ಲ ಡೈರೆಕ್ಟ್ ಆಗಿ ಡ್ರೋನ್ ಗಳನ್ನ ಬಳಸುವ ಮುಖಾಂತರ ಟೆಕ್ನಾಲಜಿಯ ಬಳಕೆಯನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನೀವು ನೋಡೋದಾದ್ರೆ ಅತತ್ರ ನಲವತ್ತು ಹಾಸ್ಪಿಟಲ್ಸ್ ಗಳು ಚೈನಾ ದೇಶದಲ್ಲಿ ಕೇವಲ ರೋಬೋಟ್ಗಳನ್ನು ಉಪಯೋಗಿಸ್ಕೊಂಡು ಅಲ್ಲಿರುವಂತಹ ಕರೋನಾ ವೈರಸ್ಸಿನ ರೋಗಿಗಳಿಗೆ ಚಿಕಿತ್ಸೆಗಳನ್ನು ಕೊಡೋದಾಗಲಿ ಅವ್ರಿಗೆ ಬೇಕಾಗುವಂತಹ ಮೆಡಿಸನ್ಸ್ ಊಟ ಕೊಡೋದಾಗ್ಲಿ ಇದೆಲ್ಲವನ್ನೂ ಕೂಡ ಬರೀ ರೋಬೋಟ್ಗಳೇ ಬಳಕೆಯಿಂದ ಮಾಡ್ತಾ ಇದ್ದಾರೆ ಓಕೆ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಡಾಕ್ಟರ್ ನಿರಂತರ ಗಣೇಶ್ ಅವರು ಡಾಕ್ಟರ್ ನಿರಂತರ ಗಣೇಶ್ ಅವರೇ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಈಗ ಇಲ್ಲಿ ನಮ್ಮ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ನಡೆದಿರುವ ಚರ್ಚೆ ವಿಷಯವನ್ನು ತಾವು ಕೇಳಿಸ್ಕೊಂಡ್ರಿ ಕೆಲವು ಹೊತ್ತು ಈಗ ಚೈನಾದಲ್ಲಿ ಬಹಳಷ್ಟು ತಾಂತ್ರಿಕತೆಯನ್ನು ಬಳಸಿಕೊಂಡು ಈ ಕೊರೋನಾವನ್ನು ನಿಯಂತ್ರಣ ಮಾಡಿದ್ರು ಅನ್ನುವಂತಹ ಮಾಹಿತಿಯನ್ನ ರುದ್ರಮೂರ್ತಿ ಅವರು ನೀಡಿದ್ರು ಇದು ನೋಡಿದ್ರೆ ಕೇಸಸ್ ಮೂರ್ ದಿನದಿಂದ ಇನ್ನೂರ ಕೇಸ್ಗಳಾಗಿವೆ ಭಾರತ ದೇಶದಲ್ಲಿ ಅಂದ್ರೆ ಆಗಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ರಿಕವರಿ ರೇಟ್ ಜಾಸ್ತಿ ಆಗ್ತಾ ಇದೆ ಬಂದಿದೆ ಬಟ್ ರೇಟ್ ಅಷ್ಟೇ ಇದೆ ನಾವು ನೋಡೋದ್ರಲ್ಲಿ ಎಂಬತ್ ಮೂರ್ ಪರ್ಸೆಂಟ್ ಪೇಷೆಂಟ್ ಮೂರ್ ಪರ್ಸೆಂಟ್ ಮಾರ್ಟಾಲಿಟಿ ರೇಟ್ ಅಲ್ಲಿ ಎಂಬತ್ ಮೂರ್ ಪರ್ಸೆಂಟ್ ಪೇಷೆಂಟ್ ಏನಿದ್ದಾರೆ ಹತ್ತಿರೋಗಿರಗೆ ಮೊದಲನೇ ಅಂದ್ರೆ ಶುಗರ್ ಇರ್ಬೋದು ಹಾರ್ಟ್ ಸಮಸ್ಯೆ ಇರ್ಬೋದು ಮತ್ತೊಂದು ಇರ್ಬೋದು ಏನೋ ಒಂದು ಬೆಳೆಸಿದ್ರು ಅಂತವ್ರಿಗೆ ಹೆಚ್ಚಾಗಿ ಇದು ಕಂಡ್ಕೊಂಡಿದೆ ಬಟ್ ನಮ್ಮಲ್ಲಿ ನೀವೇನ್ ಹೇಳಿದ್ರಿ ಆ ಚೈನಾ ತರ ನಾವು ರೋಬೋಟ್ ಗಳನ್ನ ಯೂಸ್ ಮಾಡಿ ಅದು ನಾವು ನೋಡಿ ಅದಕ್ಕೆ ಪ್ರೂಫ್ ಏನು ಇಲ್ಲ ಚೈನಾದವ್ರು ಏನ್ ಹೇಳಿದ್ರು ಅದ್ ನಂಬಲಿಕ್ಕಾಗಲ್ಲ ಬಿಕಾಸ್ ನೋಡಿ ನಾವು ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ಡಾಕ್ಟ್ರು ಅಥವಾ ನರ್ಸು ಅಲ್ಲಿ ಅವರ ಅವರವನ್ನ ಒಂದು ಅವರ ಒಂದು ಇದ್ರಲ್ಲಿ ಇರ್ಲೇಬೇಕು ಅವ್ರ ಪೇಶೆಂಟ್ ನೋಡ್ಲೇಬೇಕಾಗುತ್ತೆ ಚೆಕ್ ಮಾಡ್ಲೇಬೇಕಾಗುತ್ತೆ ಎಲ್ಲಾ ಕೆಲ್ಸ ರೋಬೋಟ್ ಮಾಡುತ್ತೆ ಅನ್ನೋದು ಅದನ್ನ ಮಾಡ್ಲಿಕ್ಕೆ ಏನೋ ಒಂದು ಸಣ್ಣ ಪುಟ್ಟ ಈಗ ತಿಂಡಿ ತಗೊಂಡ್ಕೊಂಡು ಕೊಡ್ಬೋದು ವೈದ್ಯರು ಬೇಕೇ ಬೇಕಾಗುತ್ತೆ ಇದ್ರ ಬೇಕೇ ಬೇಕಾಗುತ್ತೆ ಅಲ್ಲ ನಮ್ ಕರ್ನಾಟಕ ಕರ್ನಾಟಕ ಸರ್ಕಾರಕ್ಕೆ ನೀವು ಯಾವ ರೀತಿ ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀರಿ ಈಗ ಸಡಿಲಿಕೆ ಮಾಡಲಾಗಿದೆ ಲಾಕ್ಡೌನ್ ಅನ್ನ ಇಂಥ ಸಣ್ಣ ನೀವು ಇವತ್ತು ಹೊರಗಡೆ ಎಲ್ಲ ಓಡಾಡಿದಿರಿ ನಿಮಗೆ ಯಾವ ರೀತಿ ಅನುಭವ ಆಗಿದೆ ಮತ್ತೆ ಯಾವ ರೀತಿ ನೀವು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಸಲಹೆ ಕೊಡ್ತೀರಿ ಸರ್ಕಾರಕ್ಕೆ ಇಲ್ಲ ಇದು ಲಾಕ್ಡೌನ್ ಒಂದೇ ಪರಿಹಾರ ಅಲ್ಲ ಇದಕ್ಕೆ ಸಡಿಲಿಕೆ ಮಾಡಲೇಬೇಕಾಗುತ್ತೆ ಯಾವ್ದಾದ್ರು ಒಂದು ಹಂತದಲ್ಲಿ ಅದನ್ನ ಈಗ ಮಾಡಿದರೆ ಅದು ಫಸ್ಟ್ ಆಫ್ ಆಲ್ ನಾವು ನಮ್ಮ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಒಂದು ಈ ಒಂದು ಕೆಲಸ ಮಾಡಿದಕ್ಕೆ ನಾವು ಅವ್ರನ್ನ ಅಭಿನಂದಿಸಬೇಕು ಅತಿ ಮೊದಲಾಗೆ ಅವರು ಲಾಕ್ ಡೌನ್ ತಂದಿ ಎಲ್ರಿಗೂ ಅರಿವು ಮೂಡಿಸಿ ಈ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಒಂದು ಬರೀ ನಲವತ್ತೆರಡ್ ಸಾವಿರದ ಎಂಟುನೂರ ಆರು ಕೇಸ್ ಆಗಿರೋದು ಒಂದು ತೀವ್ರತೆನ ಕಡಿಮೆ ಮಾಡಿದ್ದಾರೆ ಇಲ್ಲಾಂದ್ರೆ ನಮ್ಮ ದೇಶದಲ್ಲಿ ನಮ್ಮ ಒಂದು ಇದು ವಾತಾವರಣ ಮಿನಿಮಮ್ ಏನಂದ್ರೆ ಒಂದ್ ಐದರಿಂದ ಹತ್ತು ಲಕ್ಷ ಕೇಸ್ ಆಗಿರೋದು ಈಗ ನಾವು ಆರ್ಥಿಕತೆ ಬಗ್ಗೆನೂ ಯೋಚನೆ ಮಾಡ್ಬೇಕಾಗಿ ಬರುತ್ತೆ ಈಗ ಈಗಿನ ಪರಿಸ್ಥಿತಿಗೆ ಮಾಡಿರೋದು ಒಂದ್ ಒಳ್ಳೇದ್ ಆದ್ರೆ ನಾವು ಜನರು ಜನರು ಸ್ಪಂದಿಸ್ಬೇಕು ಇದಕ್ಕೆ ಅದು ಪನಿಶ್ಮೆಂಟ್ ಅಂತ ಅನ್ಕೋಬಾರದು ನಾವು ಜನರು ನಾವು ನಮ್ಮ ನಮ್ಮ ಹಿತದೃಷ್ಟಿಯಿಂದ ಎಷ್ಟೇ ಗವರ್ಮೆಂಟ್ ಆಗ್ಲಿ ಪೊಲೀಸ್ ಆಗ್ಲಿ ಎಷ್ಟೇ ಮಾಡಿದ್ರು ನಾವು ನಮ್ಮ ಕೇರ್ಫುಲ್ ಆಗಿ ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು ಸಾಮಾಜಿಕ ಅಂತ ಇರ್ಬೋದು ಅಥವಾ ಮಾಸ್ಕ್ ಹಾಕೊಳ್ಳೋದು ಇವೆಲ್ಲ ಮಾಡ್ಬೇಕಾಗುತ್ತೆ ನಾವ್ ಗವರ್ನಮೆಂಟ್ ನ ನಾವೆಲ್ಲಾ ಅದಕ್ಕೂ ಗವರ್ನಮೆಂಟ್ ಮಾಡ್ತಾರೆ ಔಟ್ ಮಾಡ್ತಾರೆ ಅಂತ ಹೇಳೋಕೆ ಆಗಲ್ಲ ನಮ್ಮ 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 ಕಡೆಯಿಂದಾನೂ ನಾವು ಸ್ವಲ್ಪ ಆ ಪರಿಶ್ರಮ ಕೊಡ್ಬೇಕಾ ಇದು ಈ ಈ ತರ ಒಂದು ಸನ್ನಿವೇಶದಲ್ಲಿ ಓಕೆ ಎಸ್ ಸರ್ ಧನ್ಯವಾದಗಳು ಡಾಕ್ಟರ್ ನಿರಂತರ ಗಣೇಶ್ ಅವರೇ ಈ ಎಲ್ಲವನ್ನೂ ರೋಬೋಟ್ ಮಾಡೋಕ್ಕಾಗೋದಿಲ್ಲ ವೈದ್ಯರ ಸಹಾಯ ಬೇಕೇ ಬೇಕು ಅಂತ ಅದಕ್ಕೆ ನೀವೇನು ಹೇಳ್ತೀರಿ ಡಾಕ್ಟರ್ ಸಮೇಶ ನಿರಂತರ ಗಣೇಶ್ ಅವರು ನನ್ನ ಒಳ್ಳೆ ಫ್ರೆಂಡು ಸ್ನೇಹಿತರು ಏನಂತಂದರೆ ನಿರಂತರ ಗಣೇಶ್ ಅವರು ಹೇಳೋದು ಸತ್ಯ ಯಾಕಂದರೆ ರೋಬೋಟ್ ಮಾಡೋದಾಗಿದ್ದರೆ ನಾವು ಈಗ ಜಿ ಎಮ್ ಸಿ ಜನರಲ್ ಮೆಡಿಕಲ್ ಕೌನ್ಸಿಲ್ ಇಂಗ್ಲೆಂಡದ್ದು ಯಾಕಂದರೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದ್ದೆ ಇಂಗ್ಲೆಂಡ್ ಇಂಗ್ಲೆಂಡ್ ನಾವು ಬ್ರಿಟಿಷ್ ಜೊತೆ ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯ ತಗೊಂಡಿದ್ದು ಜಿ ಜಿಎಂಸಿದು ನೀವು ಅವರ ಹೆಲ್ತ್ ಕೇರ್ ಸಿಸ್ಟಮ್ ನೋಡಿದ್ರೆ ಇವತ್ತು ಮೂರು ಲಕ್ಷ ಜನ ಫಸ್ಟ್ ಬರೋದು ಚೈನಾ ಒಂದು ಏನಂದ್ರೆ ಆರ್ಮಿ ಅಂದರೆ ಎಂಪ್ಲಾಯ್ಮೆಂಟಲ್ಲಿ ನಾವು ಸೆಕೆಂಡ್ ಬರೋದು ನಮ್ಮ ರೈಲ್ವೇಸ್ ನಮ್ಮ ನಮ್ಮ ಭಾರತ ದೇಶದ ರೈಲ್ವೆ ಏನು ಸಿಸ್ಟಮ್ ಇದೆಯಲ್ಲ ಎಂಪ್ಲಾಯ್ಮೆಂಟಲ್ಲಿ ಹೈಯೆಸ್ಟು ಮೂರನೇದು ಬರೋದು ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಜನರಲ್ ಮೆಡಿಕಲ್ ಕೌನ್ಸಿಲ್ ಇಂಗ್ಲೆಂಡದ್ದು ನಂಬರ್ಸ್ ಅಷ್ಟೊಂದು ಜಾಸ್ತಿ ಇದೆ ಹಂಗಾಗಿದ್ರೆ ಇಂಗ್ಲೆಂಡು ಚೈನಾದ್ಕಿಂತ ಭಾಳ ಮುಂದುವರೆದ ದೇಶ ಅವರು ಯುರೋಪಿಯನ್ ರೆವಲ್ಯೂಷನ್ನು ಇವೆಲ್ಲ ರಷ್ಯನ್ ರೆವಲ್ಯೂಷನ್ ಚೈನಾದಕ್ಕಿಂತ ಮೊದಲೇ ಆಗಿದ್ದು ಎಲ್ಲ ಅವರೆಲ್ಲ ಅಂದರೆ ಕಂಡು ಹಿಡಿದಿದ್ದು ಮೋಸ್ಟ್ ಆಫ್ ದ ಬುಕ್ಸ್ ಏನು ಬರ್ತಾವಲ್ಲ ಈಗ ನಾವು ಏನು ಅಲೋಪತಿಕ್ ಏನು ಓದ್ತೀವಲ್ಲ ಎಲ್ಲ ಬುಕ್ಸು ಇಂಗ್ಲೀಷ್ ಬ್ರಿಟಿಷು ಏಲಿಯನ್ ಲವ್ ಇರ್ಬೋದು ಇವೆಲ್ಲ ಬುಕ್ಸು ಬರೋದು ಇಂಗ್ಲೆಂಡಿಂದ ಸೊ ಚೈನಾದವರು ಎಲ್ಲೋ ಒಂದು ಕಡೆ ಈ ಒಂದು ಕೊರೋನಾ ವೈರಸ್ ಬಗ್ಗೆ ಮುಚ್ಚಿಡ್ತಾ ಇದ್ದಾರೆ ಎಲ್ಲ ಕಂಪ್ಲೀಟ್ ಡಾಟಾವನ್ನ ಅವರು ಕೊಡ್ತಾ ಇಲ್ಲ ಯಾವುದೋ ಒಂದು ವಿಚಾರಕ್ಕೆ ಜಗತ್ತಿಗೆ ಕಂಪ್ಲೀಟ್ ಡಾಟಾ ನನಗೆ ಅನಿಸೋ ಮಟ್ಟಿಗೆ ಹತ್ತು ಲಕ್ಷದ ಮೇಲ್ಪಟ್ಟ ಜನ ಸತ್ತಿರಬಹುದು ಅಲ್ಲಿ ವುಹಾನಲ್ಲಿ ಆಮೇಲೆ ವುಹಾನ್ ಯಾವಾಗ ಲಾಕ್ ಮಾಡಿದ್ರು ಯಾಕೆ ಬಿಟ್ಟರು ಜನ ನಾವು ಹೊರಗಡೆ ಇದು ಕ್ವಶನ್ ಬರುತ್ತೆ ಅವ್ರು ರಾಬರ್ಟ್ಸ್ ಬಗ್ಗೆ ಮಾತಾಡ್ಬೋದು ಇವತ್ತು ರೋಬರ್ಟ್ಸು ಪೇಷಂಟ್ ಟ್ರೀಟ್ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಫೆಸಿಲಿಟೇಟ್ ಮಾಡೋಕೆ ಸಾಧ್ಯ ಅದು ಅದು ಈಗ ಯಾಕಂದರೆ ಬೆಸ್ಟ್ ಬೆಸ್ಟ್ ಆಫ್ ಸಾಫ್ಟ್ವೇರ್ ಇದ್ರು ಅದು ಜಸ್ಟ್ ಹೆಲ್ಪ್ ಮಾಡ್ಬೋದು ನಮಗೆ ಅಷ್ಟೇ ಓಕೆ ಹತ್ತು ಪರ್ಸೆಂಟು ಅಥವಾ ಏಳು ಪರ್ಸೆಂಟು ಆರು ಸರ್ ಇವ ಗೃಹ ಸಚಿವರು ಬಸವರಾಜ ಅವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ಲಾಕ್ಡೌನ್ ಅನ್ನ ಸಡಿಲಿಕ್ಕೆ ಮಾಡಿರೋ ಹಿನ್ನೆಲೆಯಲ್ಲಿ ತಮಗೆ ತಮ್ಮ ಇಲಾಖೆ ನಿರ್ವಹಣೆ ಸಂದರ್ಭದಲ್ಲಿ ಯಾವ ರೀತಿ ಸವಾಲು ಎದುರಾಯಿತು ಸರ್ ನಮ್ಮ ಇಲಾಖೆ ನಾನು ಹೇಳ್ಬೇಕಂದ್ರೆ ಲಾಕ್ ಒನ್ ಲಾಕ್ ಒನ್ ಆ್ಯಂಡ್ ಲಾಕ್ ದಲ್ಲಿ ಕೇವಲ ನಿರ್ಬಂಧ ಮಾಡೋದಂಥದ್ದು ಈಗ ಕೆಲವು ಎಲ್ಲ ವ್ಯವಹಾರಗಳನ್ನು ಕೈಗಾರಿಕೆಗಳನ್ನು ಅಂಗಡಿಗಳನ್ನು ಮುಕ್ತ ಮಾಡಿ ಓಪನ್ ಮಾಡಿ ಅದರ ಜೊತೆಗೆ ಸಾಮಾಜಿಕ ಅಂತರ ಕಾಪಾಡುವಂಥದ್ದು ಮತ್ತು ಮಾಸ್ಕ್ ಹಾಕುವಂಥದ್ದು ಮತ್ತೆ ಟ್ರಾಫಿಕ್ ನಿಯಂತ್ರಣ ಮಾಡುವಂಥ ಈ ಎರಡನ್ನೂ ಒಟ್ಟಿ ಒಟ್ಟಿಗೆ ಮಾಡುವಂಥದ್ದು ಒಂದು ಹೊಸ ಸವಾಲಿದೆ ಹಾಂ ಸರ್ ಈಗಾಗಲೇ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಯಾವ ರೀತಿ ಇದನ್ನು ನಿಭಾಯಿಸಬೇಕು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನುವಂಥ ಸ್ಪಷ್ಟವಾದಂತಹ ಸೂಚನೆಯನ್ನು ಕೊಟ್ಟಿದ್ದೇನೆ ಅದು ಒಂದು ದಿವಸ ಎರಡು ದಿವಸದಲ್ಲಿ ಸರಿ ಹೋಗ್ತದೆ ಅಂತ ವಿಶ್ವಾಸ ನನಗೆ ಓಕೆ ಸರ್ ಈಗ ಕೆಲವು ಪ್ರದೇಶಗಳಲ್ಲಿ ಡೌನ್ ಇದೆ ಕೆಲವು ಪ್ರದೇಶಗಳಲ್ಲಿ ಮುಕ್ತವಾದ ವಾತಾವರಣ ಇದೆ ಇದುವರೆಗೂ ಎಲ್ಲ ಕಡೆ ಜನನೇ ಇರ್ತಿರ್ಲಿಲ್ಲ ಜನ ಇಲ್ಲದೆ ಇರುವಂಥ ಪ್ರದೇಶದಲ್ಲಿ ನೀವು ನಿಮ್ಮ ಪೊಲೀಸರಿಗೆ ಒಂದು ಸ್ವಲ್ಪ ನಿರಾಳವಾಗಿ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ವ್ಯವಸ್ಥೆ ಇತ್ತು ಆದರೆ ಈಗ ಎಲ್ಲ ಜನ ಇವತ್ತು ಬಹುತೇಕ ಟ್ವೆಂಟಿ ಪರ್ಸೆಂಟ್ ಜನ ರೋಡ್ಗೆ ಇಳಿದ್ಬಿಟ್ಟಿದ್ದಾರೆ ಜಾಸ್ತಿ ಇದ್ದಾರೆ ಇನ್ನೂ ಜಾಸ್ತಿ ಜನ ರೋಡಿಗೆ ಇಳಿದಿದ್ದಾರೆ ಇದು ಏನು ಅಂತಂದರೆ ಕರೋನಾ ಇದು ಬಹಳ ದೀರ್ಘಕಾಲದಲ್ಲಿ ಇರೋದ್ರಿಂದ ಈ ಕಡೆ ನಮ್ಮ ಜೀವನ ಜೀವವೂ ಉಳಿಬೇಕು ಜೀವನವೂ ನಡಿಬೇಕು ಅನ್ನುವಂಥ ಒಂದು ನೀತಿಯಿಂದ ಇದನ್ನು ಹಂತ ಹಂತವಾಗಿ ಗ್ರೇಡೆಡ್ ಓಪನಿಂಗ್ ಅಂತ ಹೇಳಿ ಲಾಕ್ಡೌನ್ ಒನ್ ಟೂ ತ್ರೀ ಈ ಥರ ಆಗಿದೆ ಇದನ್ನು ನಾವು ಯಾರೇ ಏನೇ ಚಟುವಟಿಕೆ ಮುಕ್ತ ಕೊಟ್ಟರು ಕೂಡ ನಾವು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳದೇ ಇದ್ದರೆ ಅಪಾಯ ತಪ್ಪಿದ್ದಲ್ಲ ಹೀಗಾಗಿ ಲಾಕ್ಡೌನ್ ಒಂದು ಎರಡು ಸರ್ಕಾರ ನಿಯಂತ್ರಣ ಮಾಡೋದಾಗಿತ್ತು ಈಗ ಲಾಕ್ ಡೌನ್ ಮೂರು ಮತ್ತು ಲಾಕ್ಡೌನ್ ನಾಲ್ಕು ಬರಬಾರ್ದು ಅಂದರೆ ಜನ ಸ್ವಯಂ ನಿಯಂತ್ರಣ ಮಾಡಿದರೆ ಮಾತ್ರ ಯಶಸ್ವಿ ಆಗ್ತದೆ ಇಲ್ಲಿದ್ರೆ ಕಷ್ಟ ಆಗುತ್ತೆ ಓಕೆ ಇವತ್ತು ತಮ್ಮ ಮದ್ಯದ ಅಂಗಡಿಗೆ ಮುಂದೆ ಏನು ಸರ್ದಿ ಸಾಲಿತ್ತು ಅದನ್ನು ನಿಯಂತ್ರಿಸೋದಕ್ಕೆ ಬಹಳಷ್ಟು ಪೊಲೀಸರು ಹರಸಾಹಸ ಪಟ್ಟಿರ್ಬೇಕಲ್ಲ ಸರ್ ಹೌದೌದು ಖಂಡಿತವಾಗಿಯೂ ನಮಗೆ ನಿರೀಕ್ಷೆ ಇತ್ತು ಈ ಥರ ಭಾಳ ದಿವಸದ ನಂತರ ಈ ಥರ ಮದ್ಯ ಅಂಗಡಿ ತೆಗೆದಾಗ ದೊಡ್ಡ ಕ್ಯೂ ಇರ್ತದೆ ಅಂತ ಹಲವಾರು ಕಡೆ ನಿಯಂತ್ರಣವನ್ನು ಮಾಡಿದ್ದೇವೆ ಇನ್ನು ಕೆಲವು ಕಡೆ ಅವರು ಕುಡ್ದಾದ ಮೇಲೆ ಕೆಲವು ಗಲಾಟೆಗಳಾಗಿದ್ದಾವೆ ನಾನು ನೋಡ್ತೀನಿ ಇದು ಆಗಬಾರ್ದಾಗಿತ್ತು ಆದರೆ ಏನು ಮಾಡ್ತೀರಾ ಒಮ್ಮೆ ಕುಡಿದ ಮೇಲೆ ಮನುಷ್ಯನ ನಿಯಂತ್ರಣ ಮಾಡೋದಕ್ಕೆ ಮನುಷ್ಯ ಮನುಷ್ಯನ ನಿಯಂತ್ರಣ ಮಾಡಬಹುದಾದ್ರೆ ಅವನು ಅವನ ಒಳಗಡೆ ಇರುವಂಥ ಕುಡಿತದ ಒಂದು ಏನಿದೆ ಅದನ್ನು ನಿಯಂತ್ರಣ ಮಾಡೋದು ಕಷ್ಟ ಸಾಧ್ಯ ಹೀಗಾಗಿ ಸ್ವಯಂ ನಿಯಂತ್ರಣ ಇರೋದಿಲ್ಲ ಯಾರ ಮಾತು ಕೇಳೋದಿಲ್ಲ ಈಗ ಅದನ್ನು ಕೂಡ ಪೊಲೀಸರೇ ನಿಭಾಯಿಸ್ಬೇಕು ಏನೇ ಮಾಡಿದರೂ ಪೊಲೀಸರು ನಿಭಾಯಿಸುವಂಥ ಒಂದು ಪರಿಸ್ಥಿತಿ ಕರೆಕ್ಟ್ ಈ ಕೊರೋನಾ ಯಾವಾಗಿಂದ ಕನಿಷ್ಠ ಒಂದು ಐವತ್ತು ದಿವಸ ಅಂದರೆ ಮಾರ್ಚ್ ಹದಿನೈದನೇ ತಾರೀಕಿನಿಂದ ಕೊರೋನಾ ವಾರಿಯರ್ಸ್ ಆಗಿ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ಸರ್ ಈ ಐವತ್ತು ದಿನಗಳ ಅವಧಿಯಲ್ಲಿ ತಮಗೆ ಎಷ್ಟು ಸ್ಟ್ರೈನ್ ಆಗಿದೆ ತಾವು ಯಾವ ರೀತಿ ಸಲಹೆ ಸೂಚನೆಗಳನ್ನ ಕೊಟ್ಟು ಇಲಾಖೆಯನ್ನು ನಿಭಾಯಿಸ್ತಿದ್ದೀರಿ ಇಲ್ಲ ಅದೇ ನಾನು ಒಂದನ್ನು ಹೇಳಬೇಕು ಇಚ್ಛೆಪಡ್ತೇನೆ ನಾನು ಕರೋನಾ ಲಾಕ್ಡೌನ್ ಅದು ಮೊದಲೇ ವಾರದಲ್ಲೇ ಹೇಳಿದ್ದೆ ಈಗ ನಾವು ಬೇರೆ ಇಲಾಖೆಗೆಲ್ಲ ಸಹಕಾರ ಕೊಡಬೇಕು ಮುಂದೆ ಲಾಕ್ಡೌನ್ ಟೂ ಮತ್ತು ತ್ರೀದಲ್ಲಿ ನಾವು ಮುಂಚೂಣಿಯಲ್ಲಿ ನಿಂತಿದ್ದು ನಿಯಂತ್ರಣ ಮಾಡುವಂಥ ಒಂದು ಜವಾಬ್ದಾರಿ ನಮಗೆ ಬರ್ತದೆ ಅಂತ ಈಗಾಗಲೇ ನಾನು ಹೇಳಿದ್ದೆ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಮತ್ತು ಒಂದನ್ನು ನಾನು ಮೆಚ್ಕೋಬೇಕು ನಮ್ಮ ತಳ ಹಂತದಲ್ಲಿರುವಂಥ ನಮ್ಮ ಕಾನ್ಸ್ಟೇಬಲ್ಗಳು ಪೇದಿಗಳು ಅವಳ ಅವರ ಮನೋಸ್ಥೈರ್ಯ ಭಾಳ ದೊಡ್ಡದಿದೆ ಏನಾದರೂ ಒಂದು ಕೆಲಸವನ್ನು ಕೊಟ್ಟರೆ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಅದರ ಒಟ್ಟು ಪರಿಣಾಮ ಏನಾಗುತ್ತೆ ಅನ್ನೋದಕ್ಕೆ ಚಿಂತೆ ಮಾಡ್ತೇನೆ ತಮ್ಮ ಕರ್ತವ್ಯವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡ್ತಾರೆ ಈ ಥರ ಒಂದು ಡೆಡಿಕೇಟೆಡ್ ಫೋರ್ಸ್ ಇದು ನಮ್ಮ ಕರ್ನಾಟಕ ಪೊಲೀಸಿದ ಒಂದು ಪರಂಪರೆ ಆದ್ದರಿಂದ ನಾವು ಅವರ ಎಷ್ಟು ಅವರ ಸೇವೆಯನ್ನು ಎಷ್ಟು ನಾವು ಹೊಗಳಿದ್ರು ಕಡಿಮೆ ಅದನ್ನು ನಾವು ಖಂಡಿತವಾಗೂ ಗುರುತಿಸ್ತಾ ಇದ್ದೇವೆ ಓಕೆ ಸರ್ ಸರ್ ಬಸವರಾಜ್ ಬಾಮ್ಮ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡೋದಿಕ್ಕೆ ಇನ್ನೊಂದ್ ಇನ್ನೊಂದು ವಿಚಾರ ಇವತ್ತು ಇವತ್ತು ಒಂದು ಸರ್ಕಾರ ಆಜ್ಞೆ ಮಾಡಿದೆ ಪೊಲೀಸ್ ವೇದಿಗಳಿಗೆ ನಾವು ಇನ್ಶೂರೆನ್ಸ್ ಅನ್ನ ಕೊಡೋದಕ್ಕೆ ಮತ್ತೆ ಪೊಲೀಸ್ ವೇದಿಗಳಿಗೆ ಬೇರೆ ಪೇದಿಗಳಿಗೆ ಕೇಂದ್ರ ಸರ್ಕಾರ ಯಾವ ರೀತಿ ಅವರಿಗೆ ರೋಗ ಅಂಟಿಕೊಂಡ್ರೆ ಟ್ರೀಟ್ಮೆಂಟು ಮತ್ತೆ ಸಾವು ನೋವುಗಳಾದ್ರೆ ಐವತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸು ಅದೆಲ್ಲವನ್ನೂ ಕೂಡ ಎಕ್ಸ್ ಕ್ರೇಷಿಯಾ ಮೂವತ್ತು ಲಕ್ಷ ಮತ್ತು ಇನ್ಶೂರೆನ್ಸ್ ಇಪ್ಪತ್ತು ಲಕ್ಷ ಈ ತರ ಅವ್ರಿಗೆ ಒಂದು ರಕ್ಷಾ ಕವಚವಾಗಿ ಇವತ್ತು ನಮ್ಮ ಸರ್ಕಾರ ಅಧ್ಯಯನ ಮಾಡಿದೆ ನಾನು ಮುಖ್ಯಮಂತ್ರಿಗಳಿಗೆ ಹಣಕಾಸಿನ ಇಲಾಖೆಗೆ ಧನ್ಯವಾದಗಳನ್ನು ನೆಲಕ್ಕಿತ್ತು ಓಕೆ ಸರ್ ಒಳ್ಳೇದು ಪೊಲೀಸ್ ಸಿಬ್ಬಂದಿಗೆ ಈ ಆಗಬಾರ್ದು ಆದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರ ಜೀವಕ್ಕೆ ಹೆಚ್ಚು ಕಡಿಮೆ ಆದರೆ ಇನ್ಶೂರೆನ್ಸ್ ಮಾಡುವಂಥದ್ದು ಒಳ್ಳೆಯದು ಸರ್ ಅದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದಕ್ಕೆ ಧನ್ಯವಾದಗಳು ಸರ್ ಜಿ ಸಿದು ನೀವು ಅವರ ಹೆಲ್ತ್ ಕೇರ್ ಸಿಸ್ಟಮ್ ನೋಡಿದ್ರೆ ಇವತ್ತು ಮೂರು ಲಕ್ಷ ಜನ ಫಸ್ಟ್ ಬರೋದು ಚೈನಾ ಒಂದು ಏನಂದ್ರೆ ಆರ್ಮಿ ಅಂದರೆ ಎಂಪ್ಲಾಯ್ಮೆಂಟಲ್ಲಿ ನಾವು ಸೆಕೆಂಡ್ ಬರೋದು ನಮ್ಮ ರೈಲ್ವೇಸ್ ನಮ್ಮ ನಮ್ಮ ಭಾರತ ದೇಶದ ರೈಲ್ವೆ ಏನು ಸಿಸ್ಟಮ್ ಇದೆಯಲ್ಲ ಎಂಪ್ಲಾಯ್ಮೆಂಟಲ್ಲಿ ಹೈಯೆಸ್ಟು ಮೂರನೇದು ಬರೋದು ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಜನರಲ್ ಮೆಡಿಕಲ್ ಕೌನ್ಸಿಲ್ ಇಂಗ್ಲೆಂಡದ್ದು ನಂಬರ್ಸ್ ಅಷ್ಟೊಂದು ಜಾಸ್ತಿ ಇದೆ ಹಾಗಾಗಿದ್ದರೆ ಇಂಗ್ಲೆಂಡು ಚೈನಾದಕ್ಕಿಂತ ಭಾಳ ಮುಂದುವರೆದ ದೇಶ ಅವರು ಯುರೋಪಿಯನ್ ರೆವಲ್ಯೂಷನ್ನು ಇವೆಲ್ಲ ರಷ್ಯನ್ ರೆವಲ್ಯೂಷನ್ ಚೈನಾದಕ್ಕಿಂತ ಮೊದಲೇ ಆಗಿದ್ದು ಎಲ್ಲ ಅವರೆಲ್ಲ ಅಂದರೆ ಕಂಡು ಹಿಡಿದಿದ್ದು ಮೋಸ್ಟ್ ಆಫ್ ದ ಬುಕ್ಸ್ ಏನು ಬರ್ತಾವಲ್ಲ ಈಗ ನಾವು ಏನು ಅಲೋಪತಿಕ್ ಏನು ಓದ್ತೀವಲ್ಲ ಎಲ್ಲ ಬುಕ್ಸು ಇಂಗ್ಲೀಷ್ ಬ್ರಿಟಿಷ್ ಈಗ ಲವ್ ಇರ್ಬೋದು ಇವೆಲ್ಲ ಬುಕ್ಸು ಬರೋದು ಇಂಗ್ಲೆಂಡಿಂದ ಸೊ ಚೈನಾದವರು ಎಲ್ಲೋ ಒಂದು ಕಡೆ ಈ ಒಂದು ಕೊರೋನಾ ವೈರಸ್ ಬಗ್ಗೆ ಮುಚ್ಚಿಡ್ತಾ ಇದ್ದಾರೆ ಎಲ್ಲ ಕಂಪ್ಲೀಟ್ ಡಾಟಾವನ್ನ ಅವರು ಕೊಡ್ತಾ ಇಲ್ಲ ಯಾವುದೋ ಒಂದು ವಿಚಾರಕ್ಕೆ ಜಗತ್ತಿಗೆ ಕಂಪ್ಲೀಟ್ ಡಾಟಾ ನನಗೆ ಅನಿಸೋ ಮಟ್ಟಿಗೆ ಹತ್ತು ಲಕ್ಷದ ಮೇಲ್ಪಟ್ಟ ಜನ ಸತ್ತಿರ್ಬೋದು ಅಲ್ಲಿ ವುಹಾನಲ್ಲಿ ಆಮೇಲೆ ವುಹಾನ್ ಯಾವಾಗ ಲಾಕ್ ಮಾಡಿದ್ರು ಯಾಕೆ ಬಿಟ್ಟರು ಜನ ನಾವು ಹೊರಗಡೆ ಇದು ಕ್ವಶನ್ ಬರುತ್ತೆ ಅವ್ರು ರಾಬರ್ಟ್ಸ್ ಬಗ್ಗೆ ಮಾತಾಡ್ಬೋದು ಇವತ್ತು ರೋಬರ್ಟ್ಸು ಪೇಷಂಟ್ನ ಟ್ರೀಟ್ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಅದು ಅದು ಈಗ ಯಾಕಂದ್ರೆ ಬೆಸ್ಟ್ ಬೆಸ್ಟ್ ಆಫ್ ಸಾಫ್ಟ್ವೇರ್ ಇದ್ರೂ ಅದು ಜಸ್ಟ್ ಹೆಲ್ಪ್ ಮಾಡಬಹುದು ಓಕೆ ಅದು ಟ್ರೀಟ್ಮೆಂಟ್ ಅಲ್ಲಿ ಹೆಲ್ಪ್ ಮಾಡೋಕ್ಕಾಗಲ್ಲ ಅನುಕೂಲ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಬಹಳ ವಿಚಾರಗಳು ಬರ್ತವೆ ಈಗ ನೀವು ಹೆಲ್ತ್ ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ಬಹಳ ವಿಚಾರಗಳು ಬರ್ತವೆ ಅದಕ್ಕೆ ಯಾವುದೇ ಕಾರಣಕ್ಕೂ ರೋಬೋಟ್ಗಳನ್ನ ನರ್ಸಸ್ಸು ಅಥವಾ ಪ್ಯಾರಾಮೆಡಿಕಲ್ ಸ್ಟಾಫ್ ಲ್ಯಾಬೊರೋಟ್ರಿ ಅಥವಾ ನೀವು ಡಾಕ್ಟರ್ಸನ್ನು ಮಾಡೋಕ್ಕೆ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಈಗ ನಾವು ಎರಡನೇ ಪ್ರಶ್ನೆಗೆ ಬಹುತೇಕವಾಗಿ ಬಹಳಷ್ಟು ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀವಿ ಆ ಚರ್ಚೆ ಮಾಡಿಕೊಂಡು ಚರ್ಚೆ ಮಾಡಿದ ನಂತರ ನಾವು ಕಂಡುಕೊಂಡಿರುವ ಅಂಶ ಏನಂತಂದರೆ ಈಗ ಲಾಭ ಮತ್ತು ನಷ್ಟವನ್ನು ನೋಡಿದರೆ ಪರವಾಗಿ ಮತ್ತು ವಿರೋಧವಾಗಿ ಎರಡೂ ಅಭಿಪ್ರಾಯಗಳು ವ್ಯಕ್ತವಾಗಿ ಹಾಗಾಗಿ ಮದ್ಯ ಮಾರಾಟವನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರೋದು ಬಹುತೇಕ ರಾಜ್ಯ ಸರ್ಕಾರದ ಪರವಾಗಿ ಸ್ವಾಗತಾರ್ಹ ಆದರೆ ಇದು ಮುಂದಿನ ದಿನಗಳಲ್ಲಿ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಹೇಳೋದಕ್ಕಾಗಲ್ಲ ಅನ್ನುವಂಥದ್ದು ಈಗ ನಮ್ಮ ಮುಂದೆ ಇರುವಂಥದ್ದು ಮೂರನೇ ಪ್ರಶ್ನೆ ಒಂದು ವೇಳೆ ಈ ಲಾಕ್ಡೌನ್ ಸಡಿಲಿಕೆಯಿಂದ ವೈರಸ್ ಹರಡಿದ್ದೇ ಆದರೆ ಅದಕ್ಕೆ ಯಾರು ಹೊಣೆ ಅನ್ನುವಂಥದ್ದು ರೈ ವೈರಸ್ ಈ ಸಡಿಲಿಕೆಯಿಂದನೇ ಹರಡುತ್ತೆ ಅಂತ ಹೇಳೋದಕ್ಕೂ ಆಗೋದಿಲ್ಲ ಆದರೆ ರಾಜ್ಯದಲ್ಲಿ ಇದುವರೆಗೂ ಏನು ಮನೆಯಲ್ಲಿ ಕೂತ್ಕೊಂಡು ಬೇಸರಾಗಿತ್ತು ಜನಕ್ಕೆ ಅವರೆಲ್ಲರೂ ಮನೆಯಿಂದ ಹೊರಗೆ ಬಂದಿದ್ದಾರೆ ಹಾಗಾಗಿ ಲಾಕ್ಡೌನ್ನ ಸಡಿಲ ಮಾಡಿದ್ರಿಂದ ಈ ರೀತಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳದೇ ಇರುವಂಥ ಪ್ರದೇಶಗಳಲ್ಲಿ ಕೊರೋನಾ ವೈರಸ್ ಹರಡುವಂಥ ಅಪಾಯ ಇದೆ ಹಾಗಾದರೆ ಒಂದು ವೇಳೆ ಆ ರೀತಿ ಕೊರೋನಾ ವೈರಸ್ ಏನಾದರೂ ಹರಡಿದ್ದೇ ಆದರೆ ಹೆಚ್ಚಾಗಿದ್ದೇ ಆದರೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ಕಂಡು ಬಂದಿದ್ದೇ ಆದರೆ ಅದಕ್ಕೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆಯನ್ನು ಇಟ್ಟುಕೊಂಡು ಈಗ ನಾವು ಚರ್ಚೆಯನ್ನು ಮುಂದುವರಿಸೋಣ ಈಗ ಈ ಚರ್ಚೆಯಲ್ಲಿ ರುದ್ರಮೂರ್ತಿಯವರು ಇದ್ದಾರೆ ರುದ್ರಮೂರ್ತಿಯವರಿಗೆ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಈಗ ರಾಜ್ಯ ಸರ್ಕಾರದವರು ಈ ಸಡಿಲಿಕೆಯನ್ನು ಮಾಡಿದರೂ ಸಹಿತ ಮುಂದಿನ ದಿನಗಳಲ್ಲಿ ಆಗುವಂಥ ಅಪಾಯಕ್ಕೆ ಯಾರು ಹೊಣೆ ಆಗ್ತಾರೆ ನಿಮ್ಮ ಪ್ರಕಾರ ನೋಡಿ ಎಲ್ಲರೂ ಕೂಡ ಇದಕ್ಕೆ ರೆಸ್ಪಾನ್ಸಿಬಿಲಿಟಿಯನ್ನು ತಗೋಬೇಕಾಗತ್ತೆ ನನ್ನ ಪ್ರಕಾರ ನೀವು ನೇರವಾಗಿ ಕೇಳಿದ್ರೆ ನಾನು ಸರ್ಕಾರಕ್ಕೆ ಹೊಣೆ ಮಾಡೋದಿಲ್ಲ ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ನೋಡಿ ಒಂದು ತಿಳ್ಕೊಳ್ಳೋಣ ನರೇಂದ್ರ ಮೋದಿ ಅಲ್ಲ ರಾಹುಲ್ ಗಾಂಧಿ ಅಲ್ಲ ಇಲ್ಲ ನಮ್ ದೇವೇಗೌಡ್ರಲ್ಲ ನಾನು ಕೂಡ ಆಗಿದ್ರು ಪ್ರೈಮ್ ಮಿನಿಸ್ಟರ್ ಇಂಥ ಸಿಚುವೇಶನ್ ಅಲ್ಲಿ ಏನು ಕೂಡ ಯಾರು ಮಾಡಕ್ಕಾಗಲ್ಲ ನೋಡಿ ಅಮೆರಿಕ ದೇಶದಂತಹ ದೊಡ್ಡಣ್ಣನ ಏನು ನೋಡ್ಕೊಂತಿರುವಂತಹ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಗೆ ಏನು ಮಾಡಕ್ ಇಲ್ಲ ಅಲ್ಲೂ ಕೂಡ ಇಡೀ ವಿಶ್ವದ ಹೈಯೆಸ್ಟ್ ಕರೋನಾ ವೈರಸ್ ಕೇಸಸ್ಗಳು ಅಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ನಾವ್ ಏನ್ ತಿಳ್ಕೋಬೇಕು ಇದಕ್ ಯಾರು ರೆಸ್ಪಾನ್ಸಿಬಲ್ ಅಂದ್ರೆ ಖಂಡಿತವಾಗ್ಲು ನಿಮ್ಮ ಹೆಲ್ತ್ ಗೆ ನೀವೇ ರೆಸ್ಪಾನ್ಸಿಬಲ್ ಅಂತ ನಾನು ಹೇಳ್ತೀನಿ ಅದಕ್ಕೆ ನೀವು ಸರ್ಕಾರವನ್ನ ಹೇಳಕ್ಕಾಗಲ್ಲ ಅಥವಾ ಇಲ್ಲ ಪಕ್ಕದವರಿಂದ ಕರೋನಾ ವೈರಸ್ ಬಂತು ಅಂತ ದೂಷಿಸಕ್ಕಾಗಲ್ಲ ನಮ್ಮ ಹೆಲ್ತ್ ನಮ್ಮ ಮನೆಯವರ ಹೆಲ್ತ್ ಅನ್ನ ನಾವೇ ನೋಡ್ಕೋಬೇಕಾಗತ್ತೆ ಇಲ್ಲಿ ನಾನು ಇನ್ನೊಂದು ಮಾಹಿತಿಯನ್ನ ಹೇಳ್ತೀನಿ ಎಲ್ಲರೂ ಕೂತ್ಕೊಂಡು ನಾವು ಹಿಂದೆ ಪ್ರಶ್ನೆ ಮಾತಾಡುವಾಗ ಇಲ್ಲ ರೋಬೋಟ್ ಬಳಸಕ್ಕಾಗಲ್ಲ ಡಾಕ್ಟರ್ ಗಳು ಖಂಡಿತವಾಗ್ಲು ಇಬ್ರು ಚೆನ್ನಾಗಿ ವಾದವನ್ನ ಮಾಡಿದ್ರು ನಾನು ಒಂದ್ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಏನಂದ್ರೆ ಟೆಕ್ನಾಲಜಿ ಬಳಸ್ಕೊಂಡು ಚೈನಾ ದೇಶ ಕರೋನಾ ವೈರಸ್ ಅನ್ನ ಚೆನ್ನಾಗೆ ತಡೆಗಟ್ಟಿತು ಅನ್ನುವ ಮಾಹಿತಿಯನ್ನ ನಾನು ಹೇಳದ್ನೆ ಹೊರತು ಬರೀ ರೋಬೋಟ್ ಬಳಸ್ಕೊಂಡು ಅಂತ ಹೇಳ್ತಾ ಇಲ್ಲ ಅಲ್ಲಿ ಏನಾಗ್ತಾ ಇದೆ ಆಮೇಲೆ ನಾವ್ ಹೇಳ್ಬೋದು ಅಲ್ಲಿ ಡೇಟಾ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ನಾನು ಅದೇ ಮಾತನ್ನ ಹೇಳ್ತೀನಿ ಭಾರತ ದೇಶದಲ್ಲೂ ಡೇಟಾ ಸರಿ ಕೊಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಜನ ಒಪ್ಪ ಕ್ರೆಡಿ ಇಲ್ಲ ನೋಡಿ ಅಮೆರಿಕ ದೇಶದಲ್ಲಿ ಯಾಕೆ ಹತ್ತು ಲಕ್ಷ ಕೇಸಸ್ ಗಳು ಇವತ್ ಕಾಣ್ತಾ ಇದೆ ಅದಕ್ಕೂ ಜಾಸ್ತಿ ಹೋಗಿದೆ ಅಂದ್ರೆ ಅಮೆರಿಕ ದೇಶದಲ್ಲಿ ಟೆಸ್ಟಿಂಗ್ ಸಿಕ್ಕಾಪಟ್ಟೆ ಮಾಡ್ತಾ ಇದಾರೆ ಸೊ ನಾವು ಈ ಅಂಶ ಮಾತಾಡೋ ಬದಲು ಚೈನಾ ದೇಶ ಮಾತ್ರ ಅಲ್ಲ ಹಾಂಗ್ಕಾಂಗ್ ಆಗಿರ್ಬೋದು ಸ್ವೀಡನ್ ಆಗಿರ್ಬೋದು ಅವರೆಲ್ಲ ಏನ್ ಮಾಡಿದ್ರು ಮೇನ್ ಅಲ್ಲಿ ಟೆಕ್ನಾಲಜಿಯ ಬಳಕೆ ಆಯಿತು ಟೆಕ್ನಾಲಜಿ ಬಳಕೆ ಅಂದ್ರೆ ಏನು ಈಗ ಫಾರ್ ಎಕ್ಸಾಂಪಲ್ ಅಲ್ಲಿರೋ ಜನಗಳೇ ಜಾಗೃತೆಯನ್ನ ಮೂಡಿಸಿಕೊಂಡು ಅವರೇ ಸೆಲ್ಫ್ ಪ್ರಿಕಾಶನ್ ಗಳನ್ನ ತಗೊಂಡ್ರು ಎಲ್ಲರೂ ಕೂಡ ಖಂಡಿತವಾಗ್ಲು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿರೋ ಎಲ್ಲ ಜನಗಳು ಮಾಸ್ಕ್ ಅನ್ನ ವೇರ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನು ಕಾಪಾಡ್ತಾ ಇದಾರೆ ಟೆಕ್ನಾಲಜಿ ಬಳಿಕೆ ರೋಬೋಟ್ ಇಡೀ ಟೆಕ್ನಾಲಜಿ ಬರೀ ರೋಬೋಟ್ ಅಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸೋದಾಗಿರ್ಬೋದು ಆತರ ಏನು ಆಪ್ ಗಳನ್ನ ಬಳಸುವಂತದಾಗಿರ್ಬೋದು ಇಲ್ಲಿ ಇಲ್ಲಿ ನಮ್ಮ ನಮ್ಮ ಜನಗಳು ಜನ ಜನಗಳು ವರ್ಕ್ ಮಾಡ್ತಿರೋ ಪರಿಸ್ಥಿತಿಗಳೇನಿದೆ ಅಲ್ಲಿ ನೀವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಪಾಡಬಹುದಾ ಅಲ್ಲಿರೋ ಎನ್ವಿರಾನ್ಮೆಂಟ್ ಬೇರೆ ಇಲ್ಲಿರೋ ಎನ್ವಿರಾನ್ಮೆಂಟ್ ಬೇರೆ ಇದೆಲ್ಲವನ್ನ ನಾನು ಒಪ್ಕೊಂತೀನಿ ಆದ್ರೆ ಗಳಿಂದ ಅವ್ರು ಖಂಡಿತ ಡಾಕ್ಟರ್ ಗಳನ್ನ ರೀಪ್ಲೇಸ್ ಮಾಡ್ಲಿಲ್ಲ ನರ್ಸ್ ಗಳನ್ನ ರೀಪ್ಲೇಸ್ ಮಾಡ್ಲಿಲ್ಲ ಜನನಿತ್ಯ ಏನು ಕೆಲಸಗಳ ರೋಬೋಟ್ ಮಾಡಬಹುದು ಅದನ್ನ ಮಾತ್ರ ಖಂಡಿತವಾಗ್ಲು ಮಾಡಿಸಿದ್ರು ಸೊ ಸಂಪೂರ್ಣವಾಗಿ ಟೋಟಲ್ ಟೆಕ್ನಾಲಜಿ ಬಳಕೆ ಮಾಡಿದ್ರೆ ಹೊರತು ಬರೀ ರೋಬೋಟ್ ಗಳನ್ನ ಬಳಸಲಿಲ್ಲ ಇದಕ್ಕೆ ನನ್ನ ಪ್ರಕಾರ ಯಾರು ಹೊಣೆ ಆಗ್ತಾರೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಅಂದ್ರೆ ಜನರೇ ಖಂಡಿತವಾಗ್ಲು ಮುಖ್ಯವಾಗಿ ಹೊಣೆ ಆಗ್ತಾರೆ ಹಾಗೂ ಎಲ್ಲರೂ ಕೂಡ ಇಲ್ಲಿ ಏನೇನು ನಾವು ಪ್ರಿಕಾಷನ್ಸ್ ಗಳನ್ನ ತಗೋಬೇಕು ನಮ್ಮ ಹೆಲ್ತ್ ಅನ್ನು ಕಾಪಾಡಿಕೊಳ್ಳೋದು ನಮ್ಮ ಕೈಲಿದೆ ನಮ್ಮ ಮನೆಯವರೆಲ್ಲರ ಸುತ್ತಮುತ್ತಲಿನ ಹೆಲ್ತ್ ಅನ್ನು ಕೂಡ ನಾವು ಕಾಪಾಡಬೇಕು ನಮ್ಮ ದೇಶದ ಹೆಲ್ತ್ ಅನ್ನು ಕೂಡ ನಾವು ಕಾಪಾಡಬೇಕು ಸೊ ಏನೇನು ರೂಲ್ಸ್ ಇವಾಗ ಸ್ಟ್ರಿಕ್ಟ್ ಆಗಿ ಫಾಲೋ ಅದು ಅದರ ಎಲ್ಲವನ್ನು ಕೂಡ ಜನಗಳು ಖಂಡಿತವಾಗ್ಲೂ ಕಾಪಾಡಿಕೊಂಡು ಅದನ್ನ ಪಾಲನೆ ಮಾಡಬೇಕು ಅಂತ ಹೇಳ್ತೀನಿ ಓಕೆ ಈಗ ಚೈನಾದಲ್ಲಿ ಮೇ ಒಂದರಿಂದ ಮೇ ಐದೇ ತಾರೀಕಿನವರೆಗೆ ಈ ಪ್ರವಾಸೋದ್ಯಮವನ್ನು ಅಲ್ಲಲ್ಲಿ ಆರಂಭ ಮಾಡಿದ್ದಾರೆ ಇದು ಹೇಗೆ ಸಾಧ್ಯ ನೋಡಿ ಒಳ್ಳೆ ಪ್ರಶ್ನೆ ಗುರು ಅವರೇ ನೀವು ಕೇಳ್ತಿದೀರ ಚೈನಾ ದೇಶದಲ್ಲಿ ಆರ್ಥಿಕತೆಯನ್ನ ಮೇಲೆತ್ತದಕ್ಕೋಸ್ಕರ ಈ ಮೇ ಫಸ್ಟ್ ನಾವೇನು ಈ ಮೇ ಡೇ ಅಥವಾ ಲೇಬರ್ ಡೇ ಅಂತ ಹೇಳ್ತೀವಲ್ಲ ಅಲ್ಲಿ ಫೈವ್ ಡೇಸ್ ಟೂರಿಸಂ ಅನ್ನ ಓಪನ್ ಮಾಡಿದ್ರು ಅಲ್ಲೇನು ಹೇಳಿದ್ರು ಅಂದ್ರೆ ತರ್ಟಿ ಪರ್ಸೆಂಟ್ ಮಾತ್ರ ಏನ್ ಮ್ಯಾಕ್ಸಿಮಮ್ ಕೆಪಾಸಿಟಿ ಇದೆ ಅದನ್ನ ಮಾತ್ರ ಅಲೋ ಮಾಡಿದ್ರು ಅಂದ್ರೆ ಉದಾಹರಣೆಗೆ ಒಂದು ಲಾಲ್ ಬಾಗೋ ಕಬ್ಬನ್ ಪಾರ್ಕೋ ಇಲ್ಲಿ ನೀವು ಬೆಂಗಳೂರಲ್ಲಿ ಏನು ಟೂರಿಸಂ ಪ್ಲೇಸ್ ಅಂತ ತಗೊಂಡ್ರೆ ನೀವು ನೂರು ಜನ ಹೋಗ್ಬೋದು ಅಲ್ಲಿ ಅಂದ್ರೆ ಬರೀ ಮೂವತ್ತು ಜನ ಹೋಗ್ಬೇಕು ಅನ್ನುವ ಈ ಲಿಮಿಟೇಷನ್ ಅನ್ನ ಮಾಡಿದ್ರು ಸೊ ದಟ್ ಸೋಶಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಕಾಪಾಡ್ಕೋಬಹುದು ಅಂತ ಅಲ್ಲಿರೋ ಎಲ್ಲ ಜನಗಳ ಕಂಪೂರ್ಣ ಸಂಪೂರ್ಣವಾಗಿ ಕಡ್ಡಾಯವಾಗಿ ಮಾಸ್ಕ್ ಗಳನ್ನ ವೇರ್ ಮಾಡಿದ್ರು ಸ್ಯಾನಿಟೈಸರ್ಸ್ ಗಳ ಬಳಕೆಯನ್ನ ಏನ್ ಮಾಡಬೇಕು ಅದನ್ನ ಮಾಡ್ತಾ ಇದಾರೆ ಕೈ ತೊಳೆಯೋದಾಗಿರ್ಬೋದು ಹಾಗೂ ಈ ಸೋಷಿಯಲ್ ಡಿಸ್ಟೆನ್ಸಿಂಗು ಗಳನ್ನ ವೇರ್ ಮಾಡೋದು ಇದೆಲ್ಲವನ್ನೂ ಕೂಡ ಅವರು ಪಾಲನೆ ಮಾಡ್ತಿದ್ದಾರೆ ಹಾಗೂ ಒಂದೇ ಒಂದು ದಿವಸದಲ್ಲಿ ಈ ಟೂರಿಸಂ ಇಂದಾನೆ ಹತ್ತತ್ರ ಹತ್ತು ಸಾವಿರ ಕೋಟಿ ರೂಪಾಯಿಗಳ ಇಂಡಿಯನ್ ಕರೆನ್ಸಿಗೆ ನಾನು ಕನ್ವರ್ಟ್ ಮಾಡಿದ್ರೆ ಹತ್ತತ್ರ ಹತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಆದಾಯವನ್ನ ಟೂರಿಸಂ ಇಂದ ಚೈನಾ ದೇಶವು ಕೂಡ ಮಾಡ್ತಾ ಇದಾರೆ ಸೊ ಬರೀ ನೀವು ಈ ಮದ್ಯವನ್ನ ಓಪನ್ ಮಾಡ್ಬಿಟ್ಟೆ ಆದಾಯ ಮಾಡಬೇಕು ಅಂತ ಇಲ್ಲ ನೋಡಿ ಚೈನಾ ದೇಶವೇ ನಮಗ್ ಮಾದರಿ ಆಗಿದೆಯಲ್ಲ ಅಲ್ಲಿ ಟೂರಿಸಂ ಅನ್ನ ಓಪನ್ ಮಾಡ್ಬಿಟ್ಟು ಕೂಡ ತಗೊಂಡಿದ್ದಾರೆ ಆಮೇಲೆ ನಾನ್ ಚೈನಾ ಚೈನಾ ಅಂತ ಚೈನಾನ ಮಾತಾಡ್ತಾ ಇಲ್ಲ ಸ್ವೀಡನ್ ತಗೊಳ್ಳಿ ಹಾಂಗ್ಕಾಂಗ್ ತಗೊಳ್ಳಿ ಬೇರೆ ಯಾವುದೇ ದೇಶಗಳನ್ನ ತಗೊಂಡ್ರು ಕೂಡ ಇಲ್ಲಿ ಮುಖ್ಯವಾಗಿ ಏನಾಗ್ತಾ ಇದೆ ಅಂದ್ರೆ ಅಲ್ಲಿ ಜನರು ಸ್ಟ್ರಿಕ್ಟ್ ಆಗಿ ಪಾಲನೆ ಮಾಡ್ತಾ ಇದ್ದಾರೆ ಸರ್ಕಾರವೂ ಕೂಡ ಸಂಪೂರ್ಣವಾಗಿ ಏನೇನ್ ಮಾಡಬೇಕು ಆ ಪಾಲನೆಗಳನ್ನು ಮಾಡ್ತಾ ಇದ್ದಾರೆ ಟೆಕ್ನಾಲಜಿಯ ಬಳಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ನಾನು ಮಾತಾಡ್ತಾ ಇಲ್ಲ ಇಡೀ ವಿಶ್ವವೇ ಮಾತಾಡ್ತಾ ಇದೆ ಹಾಂಗ್ಕಾಂಗ್ ಚೈನಾ ಮಾದರಿಯಲ್ಲಿ ಯಾವ ರೀತಿ ಅವರು ಕಂಟ್ರೋಲ್ ಮಾಡ್ತಿದ್ದಾರೆ ಕರೋನಾ ವೈರಸ್ ಅಂದ್ರೆ ಟೆಕ್ನಾಲಜಿ ಬಳಕೆ ಹಾಗೂ ಜನರ ಪಾಲನೆ ಅಲ್ಲಿ ತುಂಬ ಚೆನ್ನಾಗಿದೆ ಓಕೆ ಸರ್ ಈಗ ಡಾಕ್ಟರ್ ಸಂಗೇಶ್ ಕೊಳ್ಳೆ ಅವರು ಈಗ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅಂತ ರುದ್ರಮೂರ್ತಿಯವರು ಹೇಳಿದರು ಏನು ನೀವು ಏನು ಹೇಳ್ತೀರಿ ಈ ಯಾವ ಯಾರಿಗಾದರೂ ಈ ಸ ಏನೋ ಕರೋನಾ ಹರಡಿದರೆ ಅದಕ್ಕೆ ಯಾರು ಹೊಣೆ ನಿಮ್ಮ ಪ್ರಕಾರ ನನ್ನ ಪ್ರಕಾರ ಈಗ ಸರ್ಕಾರ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿದೆ ಜನರು ನಾವು ಜವಾಬ್ದಾರಿಯಾಗಿರ್ಬೇಕಂತ ನನ್ನ ವಿಚಾರ ಸಾಮಾಜಿಕ ಜವಾಬ್ದಾರಿ ಜವಾಬ್ದಾರಿಯುತ ಒಂದು ನಡ್ಕೊಳ್ಳೋದ್ರಿಂದ ಒಂದು ಡಿಸಿಪ್ಲಿನ್ ನಮ್ಮಲ್ಲೇ ನಾವು ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಇದು ಅನುಕೂಲ ಆಗುತ್ತೆ ಜನರಿಗೆ ಏನಂತಂದರೆ ಈಗ ನಲ್ವತ್ತು ಜಿನ್ ದಿನ ಮನೆಯಲ್ಲಿ ಲಾಕ್ ಆಗಿದ್ರು ಸೈಕಾಲಜಿಕಲ್ ಎಫೆಕ್ಟ್ ಆಗುತ್ತೆ ನೀವು ನಲವತ್ತು ದಿನ ನೀವು ಒಬ್ಬರನ್ನ ಯಾರ ಮನುಷ್ಯನ ಮನೆಯಲ್ಲಿ ಲಾಕ್ಡೌನ್ ಮಾಡಿದ್ರೆ ಅವನಿಗೆ ಏನಾಗತ್ತಂತಂದರೆ ಸೈಕಾಲಜಿಕಲಿ ಅವನಿಗೆ ಅವ್ನಿಗೆ ಒಂದು ಹಿತದೃಷ್ಟಿಯಿಂದ ಈಗ ಬಿಟ್ಟಿದ್ದಾರೆ ಇದು ರೆಸ್ಟ್ರಿಕ್ಟೆಡ್ ಫ್ರೀಡಮ್ ಅಂತೀವಿ ರೆಸ್ಟ್ರಿಕ್ಟೆಡ್ ಸ್ವತಂತ್ರ ಅಂತೀವಿ ಈ ಡೆಮಾಕ್ರಸಿಯಲ್ಲಿ ರೆಸ್ಟ್ರಿಕ್ಟೆಡ್ ಸ್ವತಂತ್ರ ಇದೆ ಅವ್ರಿಗೆ ಅವರು ಎಸೆನ್ಷಿಯಲ್ ಕೆಲಸ ಮಾಡಿಕೊಳ್ಳಿ ಸುಮ್ಮನೆ ಈಗ ಮದ್ಯ ಖರೀದಿ ಮಾಡ್ತಾರೆ ಒಂದು ಮೂರು ದಿನಕ್ಕೋ ನಾಲ್ಕು ದಿನಕ್ಕೋ ಖರೀದಿ ಮಾಡ್ತಾರೆ ಮದ್ಯ ಮದ್ಯ ಸೇವನೆ ಮಾಡೋದು ಒಂದು ಲಿಮಿಟೇಷನ್ ಇದೆ ಅಕಾರ್ಡಿಂಗ್ ಟು ಸೈನ್ಸ್ ಏನದು ವಿಜ್ಞಾನದ ಪ್ರಕಾರ ಮದ್ಯ ಸೇವನೆ ಒಂದು ತರ್ಟಿ ಎಮ್ ಎಲ್ ಟು ಸಿಕ್ಸ್ಟಿ ಎಮ್ ಎಲ್ ಸೇವನೆ ಮಾಡಿದರೆ ಆರೋಗ್ಯಕರ ಅಂತ ಅದು ನಮ್ಮ 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 ಸೈನ್ಸ್ ಹೇಳುತ್ತೆ ವಿಜ್ಞಾನ ಹೇಳುತ್ತೆ ಸೊ ಅದೇ ಥರ ಈಗ ಮದ್ಯ ಖರೀದಿ ಮಾಡಿದವರು ಒಂದೇ ದಿನಕ್ಕೆ ಕುಡ್ಕೊಂಡ್ಬಿಟ್ಟು ರೋಡಿಗೆ ಬರೋದಲ್ಲ ಏನಂತಂದರೆ ಬಾಗಲಕೋಟೆ ಚಿಕ್ಕಮಂಗ್ಳೂರಲ್ಲೆಲ್ಲ ಕುಡಿದು ಬೀದಿಯಲ್ಲಿ ಅದೇ ಜವಾಬ್ದಾರಿ ಅಲ್ಲ ಅದು ಈಗ ನಾವು ಏನಂತಂದರೆ ಈಗ ಪಾಪ ರುದ್ರಮೂರ್ತಿ ಅವರು ಇಷ್ಟೋತನ ಚೈನಾ ಬಗ್ಗೆ ಹೇಳ್ತಾ ಇದ್ರು ಸೊ ಚೈನಲ್ಲಿ ಅಥವಾ ಎನಿ ಡೆವಲಪ್ಡ್ ಕಂಟ್ರಿ ಮುಂದುವರೆದ ದೇಶಗಳಲ್ಲಿ ಏನಿರುತ್ತೆ ಜವಾಬ್ದಾರಿ ಅವರಿಗೆ ಸಮಾಜದ ಹಿತದೃಷ್ಟಿ ಭಾಳ ಮುಖ್ಯವಾಗುತ್ತೆ ಯಾಕಂತಂದರೆ ಈಗ ನಾನು ಭಾಳ ಟೈಮ್ ನಿಮಗೆ ಇಂಗ್ಲೆಂಡ್ ಬಗ್ಗೆ ಹೇಳ್ತಾ ಇದ್ದೆ ಯಾಕಂದರೆ ನಾನು ಭಾಳ ಅಲ್ಲಿರೋ ಡಾಕ್ಟರ್ಗಳ ಜೊತೆ ನೇರ ಸಂಪರ್ಕದಲ್ಲಿದ್ದೀನಿ ನೇರ ನೇರ ಅವ್ರು ಏನು ಹೇಳ್ತಾರಂತಂದರೆ ಅಲ್ಲಿ ಜವಾಬ್ದಾರಿ ಜವಾಬ್ದಾರಿಯುತ ಹೆಂಗೆ ಇದೆ ಅಂದರೆ ಭಾಳ ಜನ ವಾಲಂಟೇರಿ ಆಗಿ ಬಂದು ಕೆಲಸ ಮಾಡ್ತಾರೆ ಇವತ್ತು ಪೊಲೀಸರು ನಿಯೋಜನೆ ಮಾಡ್ತಾ ಇದ್ದೀವಿ ಚರ್ಚೆ ಬಹಳಷ್ಟು ಆಗಿದೆ ಎಲ್ಲ ವಿಷಯಗಳನ್ನ ಇಟ್ಟುಕೊಂಡು ಚರ್ಚೆ ಮಾಡಿದ್ದೀವಿ ಈಗ ಕಾರ್ಯಕ್ರಮವನ್ನು ಮುಕ್ತಾಯವನ್ನು ಮುಕ್ತಾಯ ಮಾಡುವಂಥ ಹಂತಕ್ಕೆ ಬಂದಿದ್ದೀವಿ ನಿಂತಿದ್ದೀವಿ ಈಗ ಇಡೀ ಚರ್ಚೆಯ ನಂತರ ಒಂದೇ ಒಂದು ಸೊಲ್ಯೂಷನ್ ಅಂದರೆ ಪರ್ಯಾಯ ಏನು ಪರಿಹಾರ ಅಂತ ಹೇಳ್ತಾರೆ ಅದು ಏನಂದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ರಾಜ್ಯ ಸರ್ಕಾರ ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ನೀವು ಮಾಸ್ಕ್ ಧರಿಸಬೇಕು ಸಾಮಾಜಿಕ ಅಂತರವನ್ನು ಕಾಪಾಡಬೇಕು ಇಲ್ಲದೇ ಇದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಸಂದೇಶವನ್ನು ಈ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಹೇಳೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಜ್ಞ ವೈದ್ಯರಾದಂಥ ಡಾಕ್ಟರ್ ಸಂಗಮೇಶ್ ಕೊಳ್ಳಿಯವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಧನ್ಯವಾದಗಳು ನಮಸ್ಕಾರ ಹೂಡಿಕೆ ತಜ್ಞರಾದಂಥ ಡಾಕ್ಟರ್ ಇ ನಮ್ಮ ರುದ್ರಮೂರ್ತಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವ್ರಿಗೂ ಧನ್ಯವಾದಗಳು ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ ಟಿ ವಿ ಫೈವ್ ಇದು ವಾಸ್ತವದ ಪ್ರತಿರೂಪ